ओम शांति, ओम शांति, ओम शांति, ओम। तेरा तेरा कहते बाबा, शिव पे हो गया तू बलिहार। ब्रह्मा तेरे तन मन में, विश्व का किया उधार। तेरा तेरा कहते बाबा, तेरा तेरा कहते बाबा, शिव पे हो गया तू बलिहार। शिव पे हो गया तू बलिहार। ब्रह्मा तेरे तन मन ने, ब्रह्मा तेरे तन मन ने, विश्व का किया उद्धार। विश्व का किया उद्धार। तेरा तेरा कहते बाबा, तेरा तेरा कहते बाबा। त्याग तेरा बन गया लक्ष्य इस जहान का। त्याग तेरा बन गया लक्ष्य इस जहान का। तेरे तप ने कर दिया पावन मन इंसान का। तेरे तप ने कर दिया पावन मन इंसान का। दिन रात की तेरी सेवा, दिन रात की तेरी सेवा, करे आत्मा का निखार। करे आत्मा का निखार। तेरा तेरा कहते बाबा, तेरा तेरा कहते बाबा। समय शक्ति और संकल्प का तूने दिया जग को दान। समय शक्ति और संकल्प का तूने दिया जग को दान। विश्व सेवा धारी की तेरे कर्मों में पहचान। विश्व सेवा धारी की तेरे कर्मों में पहचान।
करता है कल्याण जगत का, करता है कल्याण जगत का। शिव लेकर तेरा आधार, शिव लेकर तेरा आधार, तेरा तेरा कहते बाबा, तेरा तेरा कहते बाबा। प्यार का सागर देखा बाबा तेरे नैनों में, प्यार का सागर देखा बाबा तेरे नैनों में। ज्ञान से हमको भर दिया तेरे गुणों के गहनों ने, ज्ञान से हमको भर दिया तेरे गुणों के गहनों ने। तुझको मिलते ही मिल जाते, तुझको मिलते ही मिल जाते बाबा हमको सुख अपार, बाबा हमको सुख अपार, तेरा तेरा कहते बाबा, तेरा तेरा कहते बाबा। शिव पे हो गया तू बलिहार, शिव पे हो गया तू बलिहार, ब्रह्मा तेरे तन मन ने, ब्रह्मा तेरे तन मन ने विश्व का किया उद्धार, विश्व का किया उद्धार, तेरा तेरा कहते बाबा, तेरा तेरा कहते बाबा, तेरा तेरा कहते बाबा, तेरा तेरा कहते बाबा, तेरा तेरा कहते बाबा। ओम शांति। शिव बाबा याद है मुरली दिनांक 25/11/2022। ಶಿವ ಬಾಬರು ತಿಳಿಸ್ತಿದ್ದಾರೆ, ಮಿಠೆ ಬಚ್ಚೆ ಅವಗುನೊಂಕೋ ನಿಕಾಲ್ ಸಾಫ್ ದಿಲ್ ಬನೋ, ಸಚ್ಚಾಯಿ ಔರ್ ಪವಿತ್ರತಾ ಕಾ ಗುಣ ಧಾರಣ ಕರೋ ತೋ ಸೇವಾ ಮೇ ಸಫಲತಾ ಮಿಲ್ತಿ ರಹೇಗಿ. ಶಿವ ಬಾಬರು ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ ಅವಗುಣಗಳನ್ನು ತೆಗೆದುಹಾಕಿ ಸ್ವಚ್ಛ ಹೃದಯದವರಾಗಿರಿ. ಸತ್ಯತೆ ಮತ್ತು ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ, ಆಗ ಸೇವೆಯಲ್ಲಿ ಅವಶ್ಯವಾಗಿ ಸಫಲತೆ ಸಿಗ್ತಾ ಇರ್ತದೆ. ಸೇವೆಯಲ್ಲಿ ಸಫಲತೆ ಪಡ್ಕೋಬೇಕಾದರೆ ನಮ್ಮೊಳಗಡೆ ಇರುವಂತಹ ಅವಗುಣಗಳನ್ನು ತೆಗೆದುಹಾಕಬೇಕು. ಸತ್ಯತೆಯನ್ನು ಪವಿತ್ರತೆಯನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ನಮ್ಮ ಹೃದಯ ಸ್ವಚ್ಛ ಇದ್ದರೆ ಅವಶ್ಯವಾಗಿ ನಾವು ಮಾಡುವಂತಹ ಸೇವೆಯಲ್ಲಿ ಸಫಲತೆ ಸಿಗ್ತದೆ. ಬಾಬರವರು ಪ್ರಶ್ನೆ ಕೇಳಿದರು, ತುಮ ಬ್ರಾಹ್ಮಣ ಬಚ್ಚುಂ ಕಿ ಕರ್ಮಾತೀತ ಅವಸ್ಥಾ ಕಬ್ ಅವ್ರ ಕೇಸೆ ಬನೇಂಗಿ. ತಾವು ಬ್ರಾಹ್ಮಣ ಮಕ್ಕಳ ಕರ್ಮಾತೀತ ಅವಸ್ಥೆ ಯಾವಾಗ ಮತ್ತು ಹೇಗೆ ರೂಪಿತಗೊಳ್ತದೆ? ಯಾವಾಗ ಕರ್ಮಾತೀತ ಅವಸ್ಥೆ ಬರ್ತದೆ, ಹೇಗೆ ಬರ್ತದೆ? ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಜಬ್ ಲಡಾಯಿ ಕಾ ಸಾಮಾನ್ ಪೂರಾ ತಯಾರು ಹೋ ಜಾಯಿಗಾ, ತಬ್ ತುಮ ಸಬ್ಕೆ ಕರ್ಮಾತೀತ ಅವಸ್ಥಾ ನಂಬರ್ ವಾರ್ ಬನ್ ಜಾಯಿಗಿ.
ಬಾಬಾ ಹೇಳ್ತಾರೆ, ಯಾವಾಗ ಯುದ್ಧದ ಸಾಮಗ್ರಿ ಸಂಪೂರ್ಣ ರೀತಿಯಿಂದ ತಯಾರಾಗ್ತದೋ ಆವಾಗ ನಂಬರ್ ವಾರ್ ಆಗಿ ನೀವೆಲ್ಲ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ತೀರಿ. ಈಗ ಇನ್ನು ಸ್ಪರ್ಧೆ ನಡೀತಾ ಇದೆ, ರೇಸ್ ನಡೀತಾ ಇದೆ ಅಂತಾರೆ ಬಾಬಾ. ತೊ ಕರ್ಮಾತೀತ ಬನ್ನೆ ಕೇಳಿಯೇ ಪುರಾಣಿ ದುನಿಯಾ ಸೆ ಬುದ್ಧಿಯೋಗ ನಿಖಲ್ ಜಾನಿ ಚಾಯಿ. ನಾವು ಕರ್ಮಾತೀತ ಆಗಬೇಕಂದ್ರೆ ಈ ಹಳೆಯ ಜಗತ್ತಿನಿಂದ ಬುದ್ಧಿಯೋಗ ಹೊರಟು ಹೋಗಬೇಕು, ಹಳೆಯ ಜಗತ್ತಿನಿಂದ ಬುದ್ಧಿಯೋಗವನ್ನು ತೆಗೆದುಹಾಕಬೇಕು. ಬಾಬಾ ತಿಳಿಸ್ತಿದ್ದಾರೆ, ಶಿವ ಬಾಬಾ ಜಿನ್ಸೆ ಇಕ್ಕೀಸ್ ಜನ್ಮೋ ಕಾ ವರ್ಷ ಮಿಲ್ತಾ ಹೇ ಉನ್ಕೆ ಸಿವಾಯ್ ದೂಸರ ಕೊಯ್ ಯಾದ ನಾಯ್. ಶಿವ ಬಾಬರವರಿಂದ ನಮಗೆ 21 ಜನ್ಮದ ಆಸ್ತಿ ಸಿಗ್ತದೆ. ಅಂದಮೇಲೆ ಒಬ್ಬ ಶಿವ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾರ ನೆನಪೂ ಬರಬಾರದು ಅಂತಾರೆ ಬಾಬಾ. ಪುರಾ ಪವಿತ್ರವನು. ಮಕ್ಕಳೇ, ನೀವು ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ಬೇಕಾದ್ರೆ ಸಂಪೂರ್ಣ ಪವಿತ್ರರಾಗಿರಿ ಅಂತ ಹೇಳ್ತಾರೆ ಬಾಬಾ. ಒಂದು ಕರ್ಮಾತೀತ ಆಗಬೇಕಾದ್ರೆ ಈ ಹಳೆ ಜಗತ್ತಿನಿಂದ ಬುದ್ಧಿಯೋಗ ತೆಗೆದುಹಾಕಬೇಕು, ಆಮೇಲೆ ಒಬ್ಬ ಶಿವ ತಂದೆಯಿಂದೆಯೇ ನೆನಪಿರಬೇಕು, ಅನ್ನೇ ಯಾರ ನೆನಪು ಮಾಡಬಾರದು, ಮತ್ತು ಸಂಪೂರ್ಣ ಪವಿತ್ರರಾಗಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ಅವರವರ ಪುರುಷಾರ್ಥಕ್ಕೆ ತಕ್ಕಂತೆ ಮಕ್ಕಳು ನಂಬರ್ ವಾರ್ ಆಗಿ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ತಾರೆ. ಇವತ್ತಿನ ಗೀತೆ ಇದೆ, ಮುಖಡಾ ದೇಖಲೆ ಪ್ರಾಣಿ. ಓಂ ಶಾಂತಿ. ಜಬಕಿ ಬೇಹದ ಕಾ ಬಾಪ ಬಚ್ಚೂಂಕು ಮಿಲಾ ಹೇ ಅವ್ರ ಬಚ್ಚೂನೇ ಪಹಚಾನಾ ಹೇ. ಬಾಬಾ ಹೇಳ್ತಾರೆ, ಈಗ ಮಕ್ಕಳಿಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ಮಕ್ಕಳು ತನ್ನ ಬೇಹದ್ದಿನ ತಂದೆಯನ್ನು ಗುರುತಿಸಿದ್ದಾರೆ. ಅವ ಹರೇಕ್ ಅನುಭವ ಕರ್ತೆ ಹೇ ಕಿ ಹಮ್ ಕಿತನಾ ಪಾಪಾತ್ಮ ಥೇ ಅವ್ರ ಕಿತನಾ ಪುಣ್ಯಾತ್ಮ ಬನ್ ರೇ ಹೇ. ಪ್ರತಿಯೊಬ್ಬರಿಗೂ ಈ ಅನುಭವ ಆಗ್ತದಂತಾರೆ ಬಾಬಾ. ಬಾಬಾ ಸಿಗೋಕ್ಕಿಂತ ಮೊದಲು ನಾವೆಷ್ಟು ಪಾಪಾತ್ಮರಾಗಿದ್ದೆವು, ಈಗ ನಾವೆಷ್ಟು ಪುಣ್ಯಾತ್ಮರಾಗ್ತಾ ಇದ್ದೀವಿ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಜಿತನಾ ಜಿತನಾ ಶ್ರೀಮತ್ ಪರ್ ಚಲೇಂಗೆ ಉತನಾ ಜರೂರು ಬಾಪಕ್ಕೂ ಫಾಲೋ ಕರೆಂಗೆ. ನೀವೆಷ್ಟೆಷ್ಟು ತಂದೆಯ ಶ್ರೀಮತದಂತೆ ನಡೀತೀರಿ, ಅವಶ್ಯವಾಗಿ ಅಷ್ಟಷ್ಟು ನೀವು ತಂದೆಯನ್ನು ಫಾಲೋ ಮಾಡ್ತೀರಿ. ಬಾಬಾ ಹೇಳ್ತಾರೆ, ಬಚ್ಚೊಂಕೆ ಆಗಿ ಏಕ್ ತೋ ಯ ಚಿತ್ರ ಹೇ ಅವ್ರ ದಿಲ್ವಾಡ ಮಂದಿರ್ ಬಿ ಪೂರಾ ಯಾದಗಾರ ಹೇ. ಮಕ್ಕಳ ಮುಂದೆ ಬಾಬಾ ತಯಾರು ಮಾಡಿಸಿರುವಂಥ ಎಷ್ಟೆಲ್ಲ ಚಿತ್ರಗಳಿದೆ, ಮತ್ತು ದಿಲ್ವಾಡ ಮಂದಿರ್ ತಾವು ಮಕ್ಕಳಿಗೆ ಸಂಪೂರ್ಣ ಯಾದಗಾರ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಗೀತೆ ಬಿ ಗಾತೆ ಹೇನ, ಯಾವ ಗೀತೆ ಗಾಯನ ಮಾಡ್ತಾರೆ? ದೂರ ದೇಶಕ್ಕೆ ರಹನೆ ವಾಲೆ ಅಬ ಪರಾಯ ದೇಶ್ ಪತಿತ ಶರೀರ್ ಮೇ ಆಯೆ ಹೇನ. ದೂರ ದೇಶದಲ್ಲಿರುವಂಥ ಶಿವ ಬಾಬಾ, ಪರಂಧಾಮದಲ್ಲಿರುವಂಥ ಶಿವ ಬಾಬಾ ಈ ಪರಾಯ ದೇಶದಲ್ಲಿ ಅರ್ಥಾತ್ ರಾವಣನ ದೇಶದಲ್ಲಿ ಈ ಪತಿತ ಶರೀರದಲ್ಲಿ ಬಂದಿದ್ದಾರೆ. ಬಾಪ ಖುದ್ ಕಹತೆ ಹೇ ಯ ಪರಾಯ ದೇಶ ಹೇ. ಶಿವ ಬಾಬಾ ಸ್ವಯಂ ಹೇಳ್ತಾರೆ, ಮಕ್ಕಳೇ ಇದು ಪರದೇಶ. ಪರಾಯ ಅಂದರೆ ಯಾರ್ದು? ಇದು ರಾವಣನ ದೇಶ. ನೀವು ಸಹ ಎಲ್ಲರೂ ಪರಾಯ ದೇಶದಲ್ಲಿ ಬಂದಿದ್ದೀರಿ, ರಾವಣ ರಾಜ್ಯದಲ್ಲಿ ಬಂದಿದ್ದೀರಿ ಅಂತಾರೆ ಬಾಬಾ. ನೀವೆಲ್ಲ ಭಾರತವಾಸಿ ಮಕ್ಕಳು ಮೊದಲು ರಾಮರಾಜ್ಯದಲ್ಲಿದ್ದೀರಿ, ಈಗ ರಾವಣ ರಾಜ್ಯದಲ್ಲಿ ಬಂದಿದ್ದೀರಿ. ತೊ ಈ ಸಮಯ ಪರಾಯ ಅರ್ಥಾತ್ ರಾವಣ ರಾಜ್ಯಮೇ ಹೇ. ಯಾರು ವಿಚಾರ ಸಾಗರ ಮಂಥನ ಮಾಡಬೇಕು? ಶಿವಬಾಬ ವಿಚಾರ ಸಾಗರ ಮಂಥನ ಮಾಡ್ತಾರ? ಶಿವಬಾಬ ಎಂದಿಗೂ ವಿಚಾರ ಸಾಗರ ಮಂಥನ ಮಾಡುವ ಅವಶ್ಯಕತೆಯೇ ಇಲ್ಲ. ಶಿವಬಾಬ ಜ್ಞಾನ ಸಾಗರ, ಶಿವಬಾಬ ನಾಲೆಜ್ ಫುಲ್. ಹಾಗಾದರೆ ವಿಚಾರ ಸಾಗರ ಮಂಥನ ಮಾಡುವವರು ಯಾರು? ಬ್ರಹ್ಮ ಬಾಬಾ ವಿಚಾರ ಸಾಗರ ಮಂಥನ ಮಾಡ್ತಾರೆ. ನಾವು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು. ಬಾಬಾ ಏನು ವಿಚಾರ ಸಾಗರ ಮಂಥನ ಮಾಡ್ತಿದ್ರು? ಕಿ ಯಹ ಜೋ ಜೈನಿ ಲೋಗ ಹೇ ಉನ್ಕಾ ಯಹ ದಿಲ್ವಾಡ ಮಂದಿರ್ ಹೇ. ಮಧುಬನದಲ್ಲಿ ಏನು ನಾವು ಮೌಂಟ್ ಅಬುಗೆ ಹೋಗುವಾಗ ದಿಲ್ವಾಡ ಮಂದಿರ್ ನೋಡ್ತೀವಿ. ಆ ದಿಲ್ವಾಡ ಮಂದಿರ್ ಇದು ಯಾರ್ದು? ಜೈನ್ ಧರ್ಮದವ್ರದ್ದು ಅಂತ ಹೇಳ್ತಾರೆ ಬಾಬಾ. ತೊ ಯಹ ಜೋ ಚೈತನ್ಯ ಹೋಕರ್ ಗಯೆ ಹೇ ಉನ್ಕಾ ಹಿ ಜಡ ಯಾದಗಾರ ಹೇ. ಅರೆ, ಯಾರು ಚೈತನ್ಯದಲ್ಲಿ ಆಗಿ ಹೋಗಿದ್ದಾರೋ ಅವ್ರದೇ ಇದು ಜಡ ಯಾದಗಾರ್ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಆದಿದೇವ ಆದಿದೇವಿನೂ ಕೂತ್ಕೊಂಡಿದ್ದಾರೆ, ಮೇಲೆ ಸ್ವರ್ಗದ ಚಿತ್ರವನ್ನು ತೋರಿಸಿದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ಅಬ ಅಗರ್ ಜೋ ಉನೊಂಕೆ ಭಗತ್ ಹೇ ಉನೊಂಕು ಜ್ಞಾನ ಮೇಲೆ ತೋ ಅಚ್ಚಿ ತರ ಸಮಝ ಸಕ್ತೆ ಹೇ. ಯಾರು ಅವರ ಭಕ್ತರಾಗಿದ್ದಾರೆ, ದೇವತೆಗಳ ಭಕ್ತರಾಗಿದ್ದಾರೆ, ಅವರಿಗೆ ನಾವು ಜ್ಞಾನವನ್ನು ತಿಳಿಸ್ಕೊಟ್ರೆ ಅವರು ಬಹಳ ಚೆನ್ನಾಗಿ ತಿಳ್ಕೊಳ್ತಾರೆ.
ಅದಕ್ಕೆ ಬರೋಬ್ಬರ ನೀಚೆ ರಾಜಯೋಗಕ್ಕೆ ಶಿಕ್ಷಾ ಲೇ ರಹೆ ಹೇ. ಮೇಲೆ ಸ್ವರ್ಗ ಇದೆ, ಕೆಳಗಡೆ ಅವಶ್ಯವಾಗಿ ರಾಜಯೋಗ ಶಿಕ್ಷಣವನ್ನು ತೆಗೆದುಕೊಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ಊಪರ್ ಮೇ ಬಿ ಪ್ರವೃತ್ತಿ ಮಾರ್ಗ ಹೇ ಔರ್ ನೀಚೆ ಬಿ ಪ್ರವೃತ್ತಿ ಮಾರ್ಗ ಹೇ. ಮೇಲೆ ನೋಡಿದ್ರು ಪ್ರವೃತ್ತಿ ಮಾರ್ಗ ಇದೆ, ಕೆಳಗಡೆನೂ ಪ್ರವೃತ್ತಿ ಮಾರ್ಗ ಇದೆ. ಮತ್ತೆ ಕುಮಾರಿ ಕನ್ಯಾ, ಅದರ್ ಕನ್ಯಾ ಅವ್ರದ್ದು ಸಹ ಚಿತ್ರ ಇದೆ ಅಂತಾರೆ ಬಾಬಾ. ಅದರ್ ಕುಮಾರ್ ಮತ್ತು ಕುಮಾರರದ್ದು ಸಹ ಚಿತ್ರ ಇದೆ. ತೊ ಮಂದಿರ ಮೇ ಆದಿದೇವ್ ಬ್ರಹ್ಮ ಬಿ ಬೈಠಾ ಹೇ ಅವ್ರ ಬಚ್ಚೆ ಬಿ ಬೈಠೆ ಹೇ. ಆ ಮಂದಿರದಲ್ಲಿ ಆದಿದೇವ ಬ್ರಹ್ಮನು ಕೂತ್ಕೊಂಡಿದ್ದಾರೆ, ಮಕ್ಕಳು ಸಹ ಕುಳಿತುಕೊಂಡಿದ್ದಾರೆ. ತೊ ಬಾಬಾ ತಿಳಿಸ್ತಿದ್ದಾರೆ, ಅಬ ತುಂಬ ಸಮಜ್ ಗಯೆ ಹೋ ಕಿ ಬ್ರಹ್ಮ ಸರಸ್ವತಿ ಹೇ ರಾಧೆ ಕೃಷ್ಣ ಬಂತೆ ಹೇ. ತಾವು ಮಕ್ಕಳೇ ತಿಳ್ಕೊಂಡಿದ್ದೀರಿ, ತಮ್ಮ ಹೊರತಾಗಿ ಬೇರೆ ಯಾರಿಗೂ ಈ ಮಾತು ಗೊತ್ತೇ ಇಲ್ಲ, ಈ ರಹಸ್ಯ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಯಾರು ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬ್ರಹ್ಮ ಸರಸ್ವತಿಯಾಗಿದ್ದಾರೋ ಅವರೇ ನಾಳೆ ಸತ್ಯುಗದಲ್ಲಿ ಶ್ರೀರಾಧೆ ಶ್ರೀಕೃಷ್ಣ ಆಗ್ತಾರೆ. ತೊ ಬ್ರಹ್ಮಕ್ಕೆ ಆತ್ಮಕ ಬಹುತ ಜನ್ಮಕ್ಕೆ ಅಂತಕ ಜನಮ ಯಹ ಹೇ. ಬ್ರಹ್ಮನ ಆತ್ಮನ ಅನೇಕ ಜನ್ಮಗಳ ಅಂತಿಮ ಜನ್ಮ ಇದು. ಯ ಬಾಪರು ಬಚ್ಚುಂಕ ಯಾದಗಾರ ಹೇ, ಇದು ತಂದೆ ಮತ್ತು ಮಕ್ಕಳ ಯಾದಗಾರ ಅಂತಾರೆ ಬಾಬಾ. ಯಾವುದು? ದಿಲ್ವಾಡ ಮಂದಿರ್. ಐಸೇ ತೋ ನಹಿ ಹಜಾರ್ ಲಾಖ ಚಿತ್ರ ರಕ್ಕೆಂಗೆ. ಈ ರೀತಿ ಅಲ್ಲ ಅಂತಾರೆ ಬಾಬಾ, ಸಾವಿರಾರು ಲಕ್ಷಾಂತರ ಚಿತ್ರಗಳನ್ನ ಇಡೋದು. ಮಾಡೆಲ್ ಮೇ ತೋ ಥೋಡೆ ಚಿತ್ರ ರಕ್ಕೆ ಜಾತೆ ಹೇನ. ಒಂದು ಮಾಡೆಲ್ ಇದೆ ಅಂದಮೇಲೆ ಆ ಮಾಡೆಲ್ನಲ್ಲಿ ಸ್ವಲ್ಪ ಚಿತ್ರಗಳನ್ನ ಇಡಲಾಗ್ತದೆ. ಅರೆ ದಿಲ್ವಾಡ ಮಂದಿರ್ ಏನಿದೆ ಅದು ಜಡ ಅಂತಾರೆ ಬಾಬಾ. ನಮ್ಮದು ಇದು ಚೈತನ್ಯ ಮಂದಿರ. ಜಿನ್ನೋನೆ ಕಲ್ಪ ಪಹಲೆ ಭಾರತ್ ಕೋ ಸ್ವರ್ಗ ಬನಾಯ ಹೇ ಉನೊಂಕ ಯಾದಗಾರ ಹೇ. ಯಾರ ಯಾದಗಾರ ದಿಲ್ವಾಡ ಮಂದಿರ? ಯಾರು ಕಲ್ಪದ ಹಿಂದೆ ತಂದೆಯ ಶ್ರೀಮತದಂತೆ ಭಾರತವನ್ನು ಸ್ವರ್ಗ ಮಾಡಿದ್ರಲ್ಲ ಅವ್ರದ್ದು ಇದು ಯಾದಗಾರ. ಬಾಬಾ ಹೇಳ್ತಾರೆ, ಜಗದಂಬ ಜಗತ್ಪಿತ ಮತ್ತು ಅವ್ರ ಮಕ್ಕಳಿದ್ದಾರೆ. ಮೆಜಾರಿಟಿ ಮಾತೆಯರದೇ ಇರುವ ಕಾರಣ ಬೀಕೆಗಳ ಹೆಸರು ಬರೆದಿದ್ದಾರೆ. ಮಂದಿರದಲ್ಲಿ ಕುಮಾರಿ ಕನ್ಯಾ ಮತ್ತು ಅದರ ದೇವಿನೂ ಇದ್ದಾರಂತಾರೆ ಬಾಬಾ. ಅಂದರ ಜಯಂಗೆ ತೋ ಹಾತಿಯುಂಪರ್ ಮೇಲ್ಸ್ಗೆ ಚಿತ್ರ ಹೇ. ಒಳಗಡೆ ಹೋದಾಗ ಎಲ್ಲ ಆನೆಗಳ ಮೇಲೆ ಮೇಲ್ಸ್ ಚಿತ್ರ ಇದೆ ಅಂತಾರೆ ಬಾಬಾ. ಇವೆಲ್ಲ ಮಾತುಗಳನ್ನ ನೀವು ಮಕ್ಕಳು ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ನೀವು ಮಕ್ಕಳು ಹೊರತಾಗಿ ಬೇರೆ ಯಾರಿಗೂ ಈ ರಹಸ್ಯದ ಮಾತುಗಳು ಅರ್ಥ ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ, ಅಭಿ ಸಾಫ್ ದಿಲ್ ಬಂತೆ ಹೋ, ಮಕ್ಕಳೇ ನೀವು ಈಗೆಲ್ಲರೂ ಸಹ ಸ್ವಚ್ಛ ಹೃದಯದವರಾಗ್ತೀರಿ. ಯಾಕೆಂದರೆ ನೀವು ಆತ್ಮದ ಒಳಗಡೆ ಇರುವಂಥ ಅವಗುಣಗಳನ್ನು ತೆಗೆದುಹಾಕ್ತಿದ್ದೀರಿ. ತೊ ಬಾಬಾ ತಿಳಿಸ್ತಿದ್ದಾರೆ, ತುಮಾರಿ ಮಮ್ಮ ಕಿಸ್ಕೋ ಸಮಝಾತಿ ಥೀ ತೊ ಉನ್ಕೋ ತೀರ್ ಲಗ್ ಜಾತಾ ಥಾ. ಬಾಬಾ ಮಮ್ಮರವ್ರ ಬಗ್ಗೆ ಹೇಳ್ತಾರೆ, ನಿಮ್ಮ ಮಮ್ಮ ಯಾವಾಗ ಯಾರಿಗಾದರೂ ಜ್ಞಾನವನ್ನು ತಿಳಿಸ್ಕೊಡ್ತಿದ್ರಂದರೆ ಅವರಿಗೆ ಜ್ಞಾನದ ಬಾಣ ನಾಟಿ ಬಿಡ್ತಿತ್ತು. ಯಾಕೆಂದರೆ ಮಮ್ಮಾರವರಲ್ಲಿ ಎಷ್ಟು ಸತ್ಯತೆ ಇತ್ತು, ಪವಿತ್ರತೆ ಇತ್ತು, ಅವರು ಕುಮಾರಿಯಾಗಿದ್ದರು. ತೊ ಮಮ್ಮ ಕನಾಮ್ ಪಹಲೆ ಆತ ಹೇ, ಫಸ್ಟ್ ಹೆಸರು ಯಾರ್ದು ಬರ್ತದೆ? ಮಮ್ಮಾರವ್ರದ್ದು. ಪಹಲೆ ಲಕ್ಷ್ಮಿ ಫಿರ್ ನಾರಾಯಣ್. ಅಬ್ಬ ಬಾಪ ಕಹತೆ ಹೇ ಮಮ್ಮ ಜೈಸೆ ಗುಣ ಧಾರಣ ಕರೋ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೀವು ಮಮ್ಮಾರವರಂತೆ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ, ಅವಗುಣಗಳನ್ನು ತೆಗೆದು ಹಾಕ್ತಾ ಹೋಗ್ರಿ. ಅವಗುಣಗಳನ್ನು ತೆಗೆದು ಹಾಕಿಲ್ಲ ಅಂದರೆ ನಿಮ್ಮ ಪದವಿ ಭ್ರಷ್ಟ ಆಗಿಬಿಡ್ತದೆ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಸಪೂತ್ ಬಚ್ಚುಂಕ ಕಾಮ ಹೇ ಹರೇಕ್ ಬಾತ ಸಮಜನ. ಸುಪುತ್ರ ಮಕ್ಕಳ ಕೆಲಸ ಏನು? ಪ್ರತಿಯೊಂದು ಮಾತನ್ನು ತಿಳ್ಕೊಳ್ಳೋದು. ಮೊದಲು ನೀವು ಎಷ್ಟು ಬೇಸಮಜಿದ್ರಿ ಅಂತಾರೆ ಬಾಬಾ, ಎಷ್ಟು ತಿಳುವಳಿಕೆ ಹೀನ ಇದ್ರಿ, ನಿಮಗೇನೂ ಗೊತ್ತಿರಲಿಲ್ಲ. ಈಗ ಬಾಬಾ ನಮ್ಮನ್ನು ಎಷ್ಟು ತಿಳುವಳಿಕೆವಂತರನ್ನಾಗಿ ಸಮಜದಾರನಾಗಿ ಮಾಡ್ತಿದ್ದಾರೆ. ಬಾಬಾ ಅಂತಾರೆ, ಅಜ್ಞಾನ ಮೇ ಬಚ್ಚೆ ಖರಾಬ್ ಹೋತೆ ಹೇ ತೋ ಬಾಪ ಕಾ ನಾಮ್ ಬದ್ನಾಮ್ ಕರ್ತೆ ಹೇ. ಅಜ್ಞಾನ ಕಾಲದಲ್ಲಿ ಮಕ್ಕಳು ಏನಾದರೂ ಕೆಟ್ಟವರಾಗಿದ್ದರೆ ಅವ್ರಿಗೆ ಜನ್ಮ ಕೊಟ್ಟಂತಹ ತಂದೆ ಹೆಸರನ್ನು ಹಾಳು ಮಾಡಿಬಿಡ್ತಾರೆ, ಅವರ ಕೀರ್ತಿಗೇನೆ ಅಪಕೀರ್ತಿ ಮಾಡಿಬಿಡ್ತಾರೆ, ಕುಲಕ್ಕೇನೆ ಕಳಂಕ ತರ್ತಾರೆ. ತೊ ಇಲ್ಲಿ ನೋಡಿದರೆ ಇವರು ಬೇಹದ್ದಿನ ತಂದೆ ಆಗಿದ್ದಾರೆ. ತೊ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯ ಕಹಲಾಕರ್ ಫಿರ್ ಈಶ್ವರ ಕಾ ನಾಮ್ ಬದ್ನಾಮ್ ಕರೆಂಗೆ ತೋ ಉನ್ಕಾ ಕ್ಯಾ ಹಾಲು ಹೋಗ. ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿ ಅಂತ ಹೇಳಿಸ್ಕೊಂಡು ಈಶ್ವರ ತಂದೆಯ ಹೆಸರನ್ನ ಕೆಡಿಸಿಬಿಡ್ತಾರಂದ್ರೆ, ತಂದೆಗೆ ಗ್ಲಾನಿಯಾಗುವಂತೆ ಮಾಡ್ತಾರಂದ್ರೆ ಅವರ ಅವಸ್ಥೆ ಏನಾಗಬೇಕು ಅಂತಾರೆ ಬಾಬಾ. ಯಾರು ತಂದೆ ಹೆಸರಿಗೆ ಕಳಂಕ ತರ್ತಾರೋ ಅವ್ರಿಗೆ ಉಳಿಗಾಲವೇ ಇಲ್ಲ, ಅವ್ರಿಗೆ ನೆಲೆನೇ ಇಲ್ಲ. ತೊ ಬಾಬಾ ಅಂತಾರೆ, ಐಸಾ ಕಾಮ್ ಕ್ಯೂ ಕರ್ನಾ ಚಾಯಿ ಜೋ ಪದ ಬಿ ಭ್ರಷ್ಟ ಹೋ ಅವ್ರ ಬಹುತೊಂಕ ನುಕ್ಸಾನ್ ಬಿ ಹೋ.
ಇಂಥ ಕೆಲಸ ಯಾಕೆ ಮಾಡಬೇಕು ಅಂತಾರೆ ಬಾಬಾ. ಅದರಿಂದ ಸ್ವಯಂನ ಪದವಿನೂ ಭ್ರಷ್ಟ ಮಾಡ್ಕೊಳ್ಳೋದು, ಅನೇಕರಿಗೆ ನಷ್ಟ ಮಾಡೋದು. ಇಂಥ ಕೆಲಸ ಯಾಕೆ ಮಾಡಬೇಕು? ಬಾಬಾ ತಿಳಿಸ್ತಿದ್ದಾರೆ, ಬಾಪನೇ ಸಮಜಾಯ ಹೇ ದೂರ ದೇಶ ಸೇ ಆತೆ ಹೇ ಪರಾಯಿ ದೇಶ ಮೇ. ಬಾಬಾ ದೂರ ದೇಶದಿಂದ ಎಲ್ಲಿ ಬಂದಿದ್ದಾರೆ? ಪರಾಯಿ ದೇಶದಲ್ಲಿ. ಫಿರ್ ರಾವಣ ರಾಜ್ಯ ದ್ವಾಪರ ಸೇ ಶುರು ಹೋತಾ ಹೇ. ರಾವಣ ರಾಜ್ಯ ಪ್ರಾರಂಭ ಆಗೋದೇ ದ್ವಾಪರ ಯುಗದಿಂದ, ಭಕ್ತಿನೂ ಪ್ರಾರಂಭ ಆಗೋದೇ ದ್ವಾಪರ ಯುಗದಿಂದ. ಈ ಸಮಯದಲ್ಲಿ ಎಲ್ಲರ ಅವಸ್ಥೆ ತಮೋ ಪ್ರಧಾನ ಮತ್ತು ಜಡ್ಜಡಿ ಭೂತ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಈ ಬೇಹದಕ ಪುರಾಣ ಝಾಡ ಹೇ, ಇದು ವೃಕ್ಷ, ಬೇಹದ್ದಿನ ವೃಕ್ಷ, ಅತ್ಯಂತ ಹಳೆಯ ವೃಕ್ಷ. ಬಾಬಾ ಅಂತಾರೆ ಇಲ್ಲಿ ಯಾರೂ ಸಹ ಬೇಹದ್ದಿನ ಜ್ಞಾನ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೂ ಸಹ ಬೇಹದ್ದಿನ ಸನ್ಯಾಸ ಯಾರಿಗೂ ಮಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲ ಮಾಡಿಸೋದು ಹದ್ದಿನ ಸನ್ಯಾಸ ಅಂತಾರೆ ಬಾಬಾ. ತೊ ಬೇಹದ್ ಕಾ ಬಾಪ್ ಬೇಹದ್ ಕಿ ಪುರಾಣಿ ದುನಿಯಾ ಕ ಸನ್ಯಾಸ ಕರಾತೆ ಹೇ. ಇಲ್ಲಿ ಬೇಹದ್ದಿನ ತಂದೆಯೇ ಬೇಹದ್ದಿನ ಹಳೆಯ ಜಗತ್ತಿನ ಸನ್ಯಾಸ ಮಾಡಿಸ್ತಾರೆ. ತೊ ಆತ್ಮಕೋ ಸಮಜಾತೆ ಹೇ ಕಿ ಹೇ ಬಚ್ಚೆ ಎ ಪುರಾಣಿ ದುನಿಯಾ ಹೇ. ಬಾಬಾ ಆತ್ಮಗಳಿಗೆಲ್ಲ ತಿಳಿಸ್ಕೊಡ್ತಾರೆ, ಹೇ ಮಕ್ಕಳೇ ಇದು ಹಳೆಯ ಜಗತ್ತು, ನಿಮ್ಮದೆಲ್ಲ ಈಗ 84 ಜನ್ಮ ಪೂರ್ಣ ಆಯಿತು. ತೊ ಮಹಾಭಾರತ ಲಡಾಯಿ ಸಾಮಾನ್ಯ ಖಡಿ ಹೇ ಮಕ್ಕಳೇ, ಮಹಾಭಾರಿ ಮಹಾಭಾರತ ಯುದ್ಧ ನಿಮ್ಮ ಎದುರುಗಡೆ ಇದೆ, ಅವಶ್ಯವಾಗಿ ವಿನಾಶ ಆಗಿಯೇ ಆಗ್ತದೆ. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಬೇಹದಕ್ಕೆ ಬಾಪ್ ಅವರು ವರ್ಸೇಕೋ ಯಾದಕರು, ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ರಿ, ಬೇಹದ್ದಿನ ಆಸ್ತಿಯನ್ನು ನೆನಪು ಮಾಡಿ. ಬಾಬಾ ಕೇಳ್ತಾರೆ, ಹೇ ಆತ್ಮಯೇ ಸುಂತಿ ಹೋ? ಶಿವ ಬಾಬಾ ಪರಮಾತ್ಮ ನಾವು ಆತ್ಮಗಳ ಜೊತೆಗೆ ಮಾತಾಡ್ತಿದ್ದಾರೆ. ಬಾಬಾ ಕೇಳ್ತಾರೆ ಆತ್ಮಗಳಿಗೆ, ಹೇ ಆತ್ಮಗಳೇ ನಾನು ಪರಮಾತ್ಮ ಏನು ಹೇಳ್ತಿದ್ದೀನಿ ಅದನ್ನು ಕೇಳಿಸ್ಕೊಳ್ತಿದ್ದೀರಾ? ಹಮ ಆತ್ಮ ಹೇ ಪರಮಾತ್ಮ ಬಾಪ ಹಮ್ಕೋ ಪಡಾತೆ ಹೇ, ನಾನು ಆತ್ಮ ಆಗಿದ್ದೇನೆ, ನನಗೆ ಸ್ವಯಂ ಪರಮಾತ್ಮ ತಂದೆಯೇ ಓದಿಸ್ತಾ ಇದ್ದಾರೆ. ಬಾಬಾ ಅಂತಾರೆ, ಜಬ್ ತಕ್ ಯ ಪಕ್ಕಾ ನಿಶ್ಚಯ ನಹಿ ಗೊಯ ಕುಚ್ ಬಿ ನಹಿ ಸಮಜೇಂಗೆ. ಪರಮಾತ್ಮ ತಂದೆನೇ ಶಿಕ್ಷಣವನ್ನು ಓದಿಸ್ತಿದ್ದಾರೆ, ಇದರಲ್ಲಿ ಪಕ್ಕಾ ನಿಶ್ಚಯ ಇಲ್ಲ ಅಂದರೆ ಅವರು ಏನೂ ಸಹ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಪಹಲೆಯ ನಿಶ್ಚಯ ಕರೆ ಕಿ ಹಮ್ ಆತ್ಮ ಅವಿನಾಶಿ ಹೇ, ಮೊಟ್ಟ ಮೊದಲು ಈ ನಿಶ್ಚಯ ಆಗಬೇಕು ಅವರಿಗೆ, ನಾನಾತ್ಮ ಅವಿನಾಶಿ ಆಗಿದ್ದೇನೆ. ತೊ ಹಮ್ ಅಶರೀರಿ ಆತ್ಮ ಶರೀರ ಮೇ ಆಕರ್ ಪ್ರವೇಶ ಕರ್ತಿ ಹೇ. ನಾವು ಆತ್ಮ ಅಶರೀರಿ, ಅಶರೀರಿ ಆತ್ಮ ಶರೀರದಲ್ಲಿ ಬಂದು ಪ್ರವೇಶ ಮಾಡ್ತೀನಿ. ಇಲ್ಲಾಂದ್ರೆ ಇಷ್ಟು ಹೇಗೆ ಜನಸಂಖ್ಯೆ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ಬಾಬಾ ತಿಳಿಸ್ತಿದ್ದಾರೆ, ಜೈಸೆ ಆತ್ಮಯೇ ಪರಮಧಾಮ್ ಸೆ ಆಕರ್ ಶರೀರ ಮೇ ಪ್ರವೇಶ ಕರ್ತಿ ಹೇ. ಹೇಗೆ ನಾವೆಲ್ಲ ಆತ್ಮಗಳು ಪರಮಧಾಮದಿಂದ ಈ ಸಾಕಾರ ಜಗತ್ತಿಗೆ ಬಂದು ಶರೀರದಲ್ಲಿ ಪ್ರವೇಶ ಮಾಡ್ತೀವಿ, ಅದೇ ರೀತಿ ಪರಂಪಿತ ಪರಮಾತ್ಮ ಶಿವ ಬಾಬರವರು ಸಹ ಪರಮಧಾಮದಿಂದ ಬ್ರಹ್ಮ ಬಾಬರವರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ನಾವು ಮಕ್ಕಳಿಗೆ ಹೇಳ್ತಾರೆ, ಬಾಬಾ ತುಮ್ ಹಮಾರೇ ಬಚ್ಚೆ ಹೋ, ಮಕ್ಕಳೇ ನೀವು ನನ್ನ ಮಕ್ಕಳಾಗಿದ್ದೀರಿ. ತೊ ತುಂಬ ಮುಜಿ ಸಾಗರಕ್ಕೆ ಬಚ್ಚೆ ಜಲಕರ್ ಖಾಕು ಹೋಗಯೇ ಹೋ. ನೋಡಿದ್ರೆ ನೀವೆಲ್ಲ ನಾನು ಸಾಗರನ ಮಕ್ಕಳು, ಆದರೆ ಪುನರ್ಜನ್ಮ ಪಡ್ಕೊಂಡು ಈ ಪತಿತ ಜಗತ್ತಿನಲ್ಲಿ ಸುಟ್ಟ ಬೂದಿ ಆಗಿಬಿಟ್ಟಿದ್ದೀರಿ ಅಂತಾರೆ ಬಾಬಾ. ಎಷ್ಟು ಕಪ್ಪಾಗ್ಬಿಟ್ಟಿದ್ದೀರಿ, ಎಷ್ಟು ಅಪವಿತ್ರ ಆಗಿದ್ದೀರಿ, ಎಷ್ಟು ಪತಿತ ಆಗಿದ್ದೀರಿ. ಅಬ ಮೇ ಆಯಾ ಹೂ, ಬಾಬಾ ಹೇಳ್ತಾರೆ ಮಕ್ಕಳಿಗೆ ನಾನು ಸ್ವಯಂ ಬಂದಿದ್ದೇನೆ ತುಮಕೋ ಪಾವನ್ ಬನಾಕರ್ ವಾಪಸ್ ಘರ್ ಲೇ ಜಾನೆ ಕೆಲೇ. ಮಕ್ಕಳೇ ನಿಮ್ಮನ್ನೆಲ್ಲ ಪಾವನ ಮಾಡಿ ವಾಪಸ್ ಮನೆ ಕರ್ಕೊಂಡು ಹೋಗ್ಲಿಕ್ಕೇನೆ ನಾನು ಸ್ವಯಂ ನನ್ನ ದೇಶವನ್ನು ಬಿಟ್ಟು ಪರಂಧಾಮವನ್ನು ಬಿಟ್ಟು ಈ ಪರದೇಶದಲ್ಲಿ ಈ ಪತಿತ ಶರೀರದಲ್ಲಿ ಬಂದಿದ್ದೀನಿ. ಬಾಬಾ ಅಂತಾರೆ, ಜೋ ವಿಕಾರ ಮೇ ಜಾಸ್ತಿ ಜಾತೆ ಹೇ ಉನ್ಕೋ ಹಿ ಪತಿತ ಭ್ರಷ್ಟಾಚಾರಿ ಕಹಾ ಜಾತಾ ಹೇ. ಯಾರು ಬಹಳ ವಿಕಾರದಲ್ಲಿ ಹೋಗ್ತಾರೋ ಅವರನ್ನೇ ಪತಿತರು ಭ್ರಷ್ಟಾಚಾರಿಗಳು ಅಂತ ಹೇಳಲಾಗ್ತದೆ. ಬಾಬಾ ಅಂತಾರೆ ಇಡೀ ಜಗತ್ತೇ ವಿಕಾರಿ ಜಗತ್ತು, ಆದ್ದರಿಂದ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಮೇ ರಾವಣಕ್ಕೆ ದೇಶ ಮೇ ಆಯಾ ಹೂ. ಬಾಬಾ ಅಂತಾರೆ ಮಕ್ಕಳೇ ನಾನು ನಿಮಗೋಸ್ಕರ ರಾವಣನ ದೇಶದಲ್ಲಿ ಬಂದಿದ್ದೀನಿ, 5000 ವರ್ಷದ ಹಿಂದೆನೂ ನಾನು ಬಂದಿದ್ದೆ, ಪ್ರತಿ ಕಲ್ಪಕ್ಕೂ ನಾನು ಬರ್ತೀನಿ ಅಂತಾರೆ ಬಾಬಾ. ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವೆಲ್ಲ ಮಕ್ಕಳನ್ನ ಪಾವನ ಮಾಡಲಿಕ್ಕೆ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡಲಿಕ್ಕೆ ನಾನು ಬರ್ತೀನಿ, ಮಕ್ಕಳಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಕೊಡಲಿಕ್ಕೆ ಬರ್ತೀನಿ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾರೆ ಸತ್ಯುಗ್ ಮೇ ಹೇ ಜೀವನ್ ಮುಕ್ತಿ,
ಬಾಕಿ ಸಬ್ ತೋ ಮುಕ್ತಿ ಮೇ ರಹತೆ ಹೇ ಉಳಿದವರೆಲ್ಲ ಮುಕ್ತಿಯಲ್ಲಿ ಇರ್ತಾರೆ ತೋ ಅಭಿ ಇತನೇ ಸಬ್ ಜೊ ಆತ್ಮೇ ಹೇ ಉನ್ಕೋ ಲೇ ಕೌನ್ ಜಾಯೇಗಾ ಈ ಜಗತ್ನಲ್ಲಿ ಇಷ್ಟೆಲ್ಲ ಜನ ಆತ್ಮಗಳಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ಹೋಗೋರು ಯಾರು ಬಾಬರವರಿಗೇನೆ ಲಿಬರೇಟರ್ ಗೈಡ್ ಅಂತ ಮಹಿಮೆ ಮಾಡ್ತೀವಲ್ವಾ ತೋ ಬಾಪ ಹಿ ಆಕರ್ ಭಕ್ತೊಂಕೋ ಭಕ್ತಿ ಕಾ ಫಲ್ ಅವಶ್ಯ ದೇತೆ ಹೇ ಬಾಬರವರೇ ಬಂದು ಅವಶ್ಯವಾಗಿ ಭಕ್ತರಿಗೆ ಅವರ ಭಕ್ತಿಯ ಫಲವನ್ನು ಕೊಡ್ತಾರೆ ಬಾಬರವರೇ ಲಿಬರೇಟರ್ ಆಗಿದ್ದಾರೆ ಎಲ್ಲರನ್ನು ದುಃಖದಿಂದ ಲಿಬರೇಟ್ ಮಾಡ್ತಾರೆ ಬಾಬರವರೇ ಗೈಡ್ ಆಗಿದ್ದಾರೆ ನಮ್ಮೆಲ್ಲರನ್ನು ಬಾಬಾ ಸ್ವಯಂ ತಮ್ಮ ಜೊತೆಗೇನೆ ಮನೆ ಕರ್ಕೊಂಡು ಹೋಗ್ತಾರೆ ಬಾಬಾ ಹೇಳ್ತಾರೆ ತುಮಿಹಿ ಪೂಜಾರಿ ಸೆ ಪೂಜ್ಯ ಬಂತೆ ಹೋ ಮಕ್ಕಳೇ ನೀವೇ ಪೂಜಾರಿಗಳಿಂದ ಪೂಜ್ಯರಾಗ್ತೀರಿ ಬಾಬಾ ತೋ ಕೊಯ್ ಓರ್ ತಕ್ಲೀಫ್ ನೈ ದೇತೆ ಬಾಬಾ ಅಂತೂ ಬೇರೆ ಯಾವ ಕಷ್ಟನೂ ಕೊಡಂಗಿಲ್ಲ ಬಾಬಂತಾರೆ ದಿಲ್ವಾಡ ಮಂದಿರ ಮೇ ಚಿತ್ರ ಬರೋಬರ್ ಠೀಕ್ ಹೇ ಮಕ್ಕಳೇ ನೀವು ದಿಲ್ವಾಡ ಮಂದಿರ ಏನು ನೋಡ್ತೀರಿ ಆ ದಿಲ್ವಾಡ ಮಂದಿರದಲ್ಲಿ ಏನೆಲ್ಲ ಚಿತ್ರಗಳಿದೆಯೋ ಅದು ಬಹಳ ಆಕ್ಯುರೇಟ್ ಇದೆ ಕರೆಕ್ಟ್ ಇದೆ ಬಚ್ಚೆ ಯೋಗ ಮೇ ಬೈಟೆ ಹೇ ತೋ ಉನೊಂಕು ಶಿಕ್ಷಾ ದೇನೆ ವಾಲ ಕೌನ್ ಹೇ ಮಕ್ಕಳೆಲ್ಲ ಯೋಗದಲ್ಲಿ ಕೂತ್ಕೊಂಡಿದ್ದಾರೆ ಹಾಗಾದರೆ ಆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥವ್ರು ಯಾರು ತೋ ಪರಂಪಿತ ಪರಮಾತ್ಮಕ ಚಿತ್ರವೇ ಹೇ ಅಲ್ಲಿ ಪರಂಪಿತ ಪರಮಾತ್ಮನ ಚಿತ್ರ ಇದೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥವ್ರು ಯಾರು ಸ್ವಯಂ ಪರಂಪಿತ ಪರಮಾತ್ಮ ತೋ ಶಿವ ಬಾಬಾ ಬ್ರಹ್ಮದ್ವಾರ ಸತ್ಯುಗಕ್ಕೆ ಸ್ಥಾಪನಾ ಕರಹೇ ಹೇ ಶಿವಬಾಬರವರು ಬ್ರಹ್ಮ ತಂದೆಯ ಮೂಲಕ ಸತ್ಯಯುಗಿ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ ಬಾಬಾ ಅಂತಾರೆ ಯಹಾ ಭಿ ಚಿತ್ರವೇ ದೇಖು ಝಾಡ್ಕೆ ನೀಚೆ ತಪಸ್ಯಾ ಕರಹೇ ಹೇ ಇಲ್ಲಿನೋ ವೃಕ್ಷದ ಚಿತ್ರವನ್ನು ನೋಡಿ ಅಂತಾರೆ ಬಾಬಾ ವೃಕ್ಷದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಿದ್ದಾರೆ ಬ್ರಹ್ಮ ಸರಸ್ವತಿಗೆ ಭಿ ಮಾ ಹೋಗೈ ಬ್ರಹ್ಮ ಬಾಬಾ ಅಂದರೆ ಸರಸ್ವತಿಗೂ ಸಹ ತಾಯಿ ಆದ್ರಲ್ವಾ ಅದಕ್ಕೆ ಗಾಯನ ಇದೆ ಅಂತಾರೆ ಬಾಬಾ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ಇದನ್ನು ನಿರಾಕಾರ ಪರಮಾತ್ಮನಿಗೆ ಹೇಗೆ ಹೇಳ್ತಾರೆ ತೊ ಇಸ್ಮೇ ಉಸ್ನೆ ಪ್ರವೇಶ ಕಿಯಾ ಹೇ ಆ ನಿರಾಕಾರ ಪರಮಾತ್ಮ ಬ್ರಹ್ಮ ಬಾಬರವರಲ್ಲಿ ಪ್ರವೇಶ ಮಾಡಿದ್ದಾರೆ ಅದಕ್ಕೆ ಬ್ರಹ್ಮನೂ ಸಹ ತಾಯಿ ಆದ್ರಲ್ವಾ ಸನ್ಯಾಸಿಗಳಂತೂ ಎಲ್ಲ ನಿವೃತ್ತಿ ಮಾರ್ಗದವರು ಅಂತಾರೆ ಬಾಬಾ ಅಪನೇ ಮುಖಸೆ ಕಹತೆ ಹೇ ಕಿ ಹಮಾರೆ ಫಾಲೋವರ್ಸ್ ಹೇ ತಮ್ಮ ಮುಖದಿಂದಲೇ ಸನ್ಯಾಸಿಗಳು ಹೇಳ್ತಾರೆ ಇವರು ನಮ್ಮ ಫಾಲೋವರ್ಸ್ ಆಗಿದ್ದಾರೆ ಅವರು ಹೇಳ್ತಾರೆ ನಾವು ಫಾಲೋವರ್ಸ್ ಆಗಿದ್ದೀವಿ ಅಂತ ಯಹಾ ತೋ ಮಾತಾ ಪಿತಾ ದೋನೋ ಹೇ ಇಲ್ಲಿ ಮಾತಾನೂ ಇದ್ದಾರೆ ಪಿತಾನೂ ಇದ್ದಾರೆ ಅದಕ್ಕೆ ಹೇಳ್ತೀವಲ್ವ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧು ಭಿ ಹೇ ಜಿಸ್ಮೇ ಪ್ರವೇಶ ಕರ್ತೆ ಹೇ ಓ ಭಿ ಪಡ್ತೆ ರಹತೆ ಹೇ ತೋ ಸಖಾ ಭಿ ಬನ್ ಜಾತೆ ಹೇ ಯಾರಲ್ಲಿ ಶಿವಬಾಬ ಪ್ರವೇಶ ಮಾಡಿದ್ದಾರೋ ಅವರು ಸಹ ಶಿವಬಾಬ ಓದಿಸುವಂಥ ಶಿಕ್ಷಣವನ್ನು ಓದ್ತಾ ಇರ್ತಾರೆ ಏ ಬಾಬಾ ಸಖಾನೂ ಆಗಿದ್ದಾರೆ ಬಾಬಾ ಮಾತಾನೂ ಆಗಿದ್ದಾರೆ ಬಾಬಾ ಪಿತಾನೂ ಆಗಿದ್ದಾರೆ ತೋ ಶಿವ ಬಾಬಾ ಕಹತೆ ಹೇ ಮೇನೆ ಬ್ರಹ್ಮದ್ವಾರ ಅಡಪ್ಟ್ ಕಿಯಾ ಹೇ ಮಕ್ಕಳೇ ನಾನೇ ನಿಮ್ಮನ್ನು ಬ್ರಹ್ಮ ತಂದೆಯ ಮೂಲಕ ಅಡಪ್ಟ್ ಮಾಡಿಕೊಂಡಿದ್ದು ನೀವೆಲ್ಲ ರಾಜಯೋಗ ಕಲಿತಿದ್ದೀರಿ ಶಿವ ಬಾಬಾ ಹೇಳ್ತಾರೆ ಮಕ್ಕಳೇ ನನಗಂತೂ ನನ್ನದೇ ಆದ ಶರೀರ ಇಲ್ಲ ಅದಕ್ಕೆ ಶಿವನ ಮಂದಿರಗಳಲ್ಲಿ ಶಿವಲಿಂಗವನ್ನು ಇಡ್ತಾರೆ ಅಂದರೆ ದಿಲ್ವಾಡ ಈ ಶಬ್ದದ ಅರ್ಥ ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ ಅದರ ಕುಮಾರಿ ಇದ್ದಾರೆ ಕುಮಾರಿ ಕನ್ಯಾನೂ ಇದ್ದಾರೆ ಸಿಕ್ಲಾನೆ ವಾಲೆ ಶಿವ ಕಾಭಿ ಚಿತ್ರ ಹೇ ರಾಜಯೋಗವನ್ನು ಕಲಿಸುವಂತಹ ಶಿವಬಾಬರವ್ರದ್ದು ಚಿತ್ರ ಇದೆ ತು ಸ್ವರ್ಗ ಕಾ ಮಾಲಿಕ್ ಬನಾನೆ ವಾಲ ಜರೂರ್ ಉಸ್ತಾದ ಚಾಯಿಯನ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂತಹ ಮಾಲೀಕನೂ ಬೇಕಲ್ವಾ ಇದೇನು ಶ್ರೀಕೃಷ್ಣನ ಮಾತಿಲ್ಲ ಅಂತಾರೆ ಬಾಬಾ ಜಹ ಬ್ರಹ್ಮ ಬೈಟ ಹೇ ವಾ ಶ್ರೀಕೃಷ್ಣ ಕೇಸಿ ಆಯಿ ಎಲ್ಲಿ ಬ್ರಹ್ಮ ಕೂತ್ಕೊಂಡಿದ್ದಾರೋ ಅಲ್ಲಿ ಶ್ರೀಕೃಷ್ಣ ಹೇಗೆ ಬರಬೇಕು ಅಂತಾರೆ ಬಾಬಾ ಶ್ರೀಕೃಷ್ಣನ ಆತ್ಮನೂ ಸಹ ತಪಸ್ಸು ಮಾಡ್ತಾ ಇದೆ ಯಾತಕ್ಕೋಸ್ಕರ ಸುಂದರ ಆಗೋದಕ್ಕೋಸ್ಕರ ಶ್ರೀಕೃಷ್ಣನ ಆತ್ಮ ಈಗ ಶ್ಯಾಮ ಇದೆ ಶ್ಯಾಮ ಇರುವಂಥ ಆತ್ಮ ಸುಂದರ ಆಗಲಿಕ್ಕೆ ತಪಸ್ಸು ಮಾಡ್ತಾ ಇದೆ ಉಪರ್ಮೆ ವೈಕುಂಠಕ್ಕೆ ಸುಂದರ ಚಿತ್ರ ಕಡೆ ಬಾಬಾ ಹೇಳ್ತಾರೆ ಮೇಲೆ ವೈಕುಂಠದ ಬಹಳ ಸುಂದರವಾದ ಚಿತ್ರಗಳಿದೆ ಬ್ರಾಹ್ಮಣ ಬ್ರಾಹ್ಮಣಿಯಾಹಿ ಫಿರ್ ದೇವತಾ ಬನೆಂಗೆ ಯಾರು ಈಗ ಸತ್ಯ ಸತ್ಯ ಬ್ರಾಹ್ಮಣ ಬ್ರಾಹ್ಮಣ್ಯರಿದ್ದಾರೋ ಅವರೇ ದೇವತೆಗಳಾಗ್ತಾರೆ ಬಾಬಾ ಹೇಳ್ತಾರೆ ತುಮೇ ಐಸಾ ಬನಾನೆ ವಾಲ ಸಬ್ಸೆ ಉಂಚಾ ಹೇ ತಾವು ಮಕ್ಕಳನ್ನು ಶ್ರೇಷ್ಠ ದೇವತೆಗಳನ್ನಾಗಿ ಮಾಡುವಂತಹ ತಂದೆನೂ ಅಷ್ಟೇ ಶ್ರೇಷ್ಠ ಆಗಿದ್ದಾರೆ ಯಥೋ ಯ ದಿಲ್ವಾಡ ಮಂದಿರ ಭಿ ಸಬ್ಸೆ ಉಂಚಾ ಹೇ ಈ ದಿಲ್ವಾಡ ಮಂದಿರನೂ ಸಹ ಎಲ್ಲದಕ್ಕಿಂತ ಶ್ರೇಷ್ಠ ಆಗಿದೆ ಅಂತಾರೆ ಬಾಬಾ ತುಂಬಚ್ಚೆ ಜ್ಞಾನ ತೋ ಸಬ್ಕೋ ದೇತೆ ಹೋ
लेकिन कई समझते हैं कि ज्ञान में आकर पति पत्नी दोनों साथ रहते पवित्र रहे, ये तो बहुत बड़ी ताकत है। ಪಾಪಾಂತರ ನೀವು ಮಕ್ಕಳಿಗೆಲ್ಲರಿಗೂ ಜ್ಞಾನ ಕೊಡ್ತೀರಿ, ಆದ್ರೆ ಕೆಲವ್ರು ಏನ್ ತಿಳ್ಕೊಳ್ತಾರೆ, ಜ್ಞಾನದಲ್ಲಿ ಬಂದು ಪತಿ ಪತ್ನಿ ಇಬ್ರು ಒಟ್ಟಿಗೆ ಇದ್ದುಕೊಂಡು ಪವಿತ್ರವಾಗಿರುವುದಂದ್ರೆ ಇದು ಬಹಳ ಅದ್ಭುತವಾದ ಶಕ್ತಿ. ಆದರೆ ಯಹನೈ ಸಮಷ್ಟೇಕಿ ಸರ್ವಶಕ್ತಿಮಾನ್ ಬಾಪ್ ಕಿ ತಾಕತೆ ಹೇ, ಈ ಅದ್ಭುತ ಶಕ್ತಿ ಯಾರದು, ಸರ್ವಶಕ್ತಿವಾನ್ ಭಗವಂತನ ಶಕ್ತಿ ಇದು ಅನ್ನೋದವ್ರಿಗೆ ಗೊತ್ತೇ ಇಲ್ಲ ಅಂತಾರೆ. ಬಾಬ ನೋಡಿ, ಮಕ್ಕಳು ಎಂಥ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ಬಚ್ಚಿ ಪವಿತ್ರ ಬನು ತು ಸ್ವರ್ಗ ಕೆ ಮಾಲಿಕ್ ಬನ್ ಜಾಯಂಗೆ. ಬಾಬಾ ಅಂತಾರೆ, ಮಕ್ಕಳೇ ನೀವು ಪವಿತ್ರರಾಗಿರಿ, ಪವಿತ್ರ ಆದಾಗ ಪವಿತ್ರ ಜಗತ್ತಿಗೆ ಸ್ವರ್ಗಕ್ಕೆ ಮಾಲೀಕರಾಗ್ತೀರಿ. ಹಾ, ಮಾಯಾಕೆ ತೂಫಾನ್ ತೋ ಬಹುತಾಯಂಗೆ. ಅರೆ ಬಾಬಾ ಅಂತಾರೆ, ಇದರಲ್ಲಿ ಬಹಳಷ್ಟು ಮಾಯೆ ಬಿರುಗಾಳಿಗಳು ಬರ್ತದೆ. ಅರೆ ಬಾಬಾ ಹೇಳ್ತಾರೆ, ಬಚ್ಚೆ ತುಮ್ ಕಿತನಾ ಫಸ್ಟ್ ಕ್ಲಾಸ್ ತೇ, ತುಮ್ಕೋ ಕ್ಯಾ ಹೋಗಯ್ಯಾ, ಮಕ್ಕಳೇ ನೀವು ಎಷ್ಟು ಫಸ್ಟ್ ಕ್ಲಾಸ್ ಇದ್ರಿ ಅಂತಾರೆ ಬಾಬಾ, ನಿಮಗೆ ಏನಾಗ್ಬಿಡ್ತು. तो बाबा झट बताएंगे, इस समय ब्राह्मणों की माला में नंबर वार कौन कौन है, इस समय दल्ली ब्राह्मणर माले यली यार यार नंबर वार आगे दरे. आदरे बाबा अंतरे सब कायम नहीं रहेंगे, ಎಲ್ಲರೂ ಏನು ಕಾಯಮಾಗಿರುವುದಿಲ್ಲ. ಯಾಕೆಂದರೆ ಸಂಪಾದನೆಯಲ್ಲಿ ವಿಭಿನ್ನವಾದ ದಶೆಗಳು ಕೂತ್ಕೊಳ್ತದಂತಾರೆ ಬಾಬಾ. ಕೆಲವರ ಮೇಲೆ ರಾಹು ದಶೆ ಕೂತ್ಕೊಳ್ತದೆ, ಅವಾಗ ಬಾಬನ ಕೈ ಬಿಟ್ಟು ಹೋಗ್ಬಿಡ್ತಾರೆ ಮತ್ತೆ ಹಳೆಯ ಜಗತ್ತಿಗೆ. ಕತೆ ಹೇ ಹಂಸೆ ಮೆಹನತ್ ನೈ ಹೋತಿ ಹೇ, ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಮ್ಮಿಂದ ಇಂಥ ಪರಿಶ್ರಮ ಪಡ್ಲಿಕ್ಕಾಗುವುದಿಲ್ಲ, ಬಾಬಾಕೋ ಯಾದ ನೈ ಕರೆಸಕ್ತೆ, ನಾವು ಬಾಬರವ್ರನ್ನ ನೆನಪು ಮಾಡ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂತ. ಈ ರೀತಿ ಆಗುವುದಿಲ್ಲ ಆಗುವುದಿಲ್ಲ, ನಹಿ ನಹಿ ಅಂತ ಹೇಳಿ ಅವರು ನಾಸ್ತಿಕರಾಗಿಬಿಡ್ತಾರಂತಾರೆ ಬಾಬಾ. ದಶೈ ಫಿರ್ತಿರ್ಹತಿ ಏನು, ಎಲ್ಲ ಮಕ್ಕಳ ಮೇಲೂ ಸಹ ದಶೆಗಳು ತಿರುಗ್ತಾ ಇರ್ತದಲ್ವಾ. ಮಾಯಾಕೆ ತೂಫಾನ್ ಅನಿಸೆ ಡಿಲೇ ಹೋಜಾತೆ ಹೇ, ಯಾವಾಗ ಮಕ್ಕಳಿಗೆ ಮಾಯೆ ಬಿರುಗಾಳಿಗಳು ಬರುತ್ತದೋ ಆವಾಗ ಮಕ್ಕಳು ಪುರುಷಾರ್ಥದಲ್ಲಿ ಢೀಲ ಆಗ್ಬಿಡ್ತಾರಂತಾರೆ ಬಾಬಾ. ಅಗರ್ ಭಾಗಂತಿ ಹೋಗಯ್ಯಾ ತು ಸಂಜೆಂಗೆ ಶ್ಯಾಮ್ ಬನ್ ಗಯ್ಯಾ, ಅವ್ರು ಬಾಬನ ಕೈ ಬಿಟ್ಟು ಹೋದ್ರು ಅಂದ್ರೆ ಸುಂದರ ಆಗ್ತಾ ಇರೋರು ಏನಾಗ್ಬಿಟ್ರು, ಶ್ಯಾಮ್ ಆಗ್ಬಿಟ್ರು, ಕಪ್ಪಾಗ್ಬಿಟ್ರು ಅಂತಾರೆ ಬಾಬಾ. ಹೆಂಗೆ ಕಪ್ಪಾಗ್ತಾರೆ, ಅನೇಕ ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಜೈಸೆ ಕಾಲೇ ಕೊಯ್ಲೆ ಅಲ್ವಾ, ಇದ್ದಲು ಕಲ್ಲಿದ್ದಲು ಇದ್ದಂಗೆ ಏನಾಗ್ಬಿಡ್ತಾರೆ, ಕಪ್ಪಾಗ್ಬಿಡ್ತಾರೆ. ಆ್ಯಕ್ಚುಲಿ ಬಾಬನ ಹತ್ರ ಬರೋದು ಯಾತಕ್ಕೋಸ್ಕರ, ಸುಂದರ ಆಗಲಿಕ್ಕೆ ಅಲ್ವಾ. ಇವ್ರು ಸುಂದರ ಆಗೋದು ಬಿಟ್ಟು ಮತ್ತೆ ಬಾಬನ ಕೈ ಬಿಟ್ಟು ಹೋಗಿ ಕಪ್ಪಾಗ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ತುಂಬ ಬ್ರಾಹ್ಮಣ ಕುಲವಾಲೆ ಶ್ಯಾಮ್ ಸೆ ಸುಂದರ ಬನ್ ರಹೇ ಹೋ, ನೀವೆಲ್ಲ ಬ್ರಾಹ್ಮಣ ಕುಲದವರು, ಶ್ಯಾಮ್ ಆದವರು, ಕಪ್ಪಾದವರು, ಈಗ ಸುಂದರ ಆಗ್ತಾ ಇದ್ದೀರಿ. ಬಾಬಾ ತಿಳಿಸ್ತಾರೆ, ಯಹಾ ತೋ ಬಹುತ್ ಜಬರ್ದಸ್ತ್ ಕಮಾಯಿ ಹೇ, ಇಲ್ಲಿ ಅಂತೂ ಬಹಳ ಜಬರ್ದಸ್ತ್ ಸಂಪಾದನೆ ಇದೆ ಅಂತಾರೆ ಬಾಬಾ. ಮಕ್ಕಳಿಗೆ ಗೊತ್ತಿದೆ ಅಲ್ವಾ, ಮಮ್ಮ ಬಾಬಾ ಇವರೇ ಲಕ್ಷ್ಮೀನಾರಾಯಣ ಆಗ್ತಾರೆ. ತು ಬಚ್ಚೆ ಕತೆ ಹೇ ಬಾಬಾ, ಹಂಬಿ ಆಪ್ ಜೈಸ ಪುರುಷಾರ್ಥಕರ್ ಜರೂರ್ ತಕ್ತ ನಶಿನ್ ಬನೆಂಗೆ. ಮಕ್ಕಳು ಹೇಳ್ತಾರಂತೆ ಬಾಬರವರಿಗೆ, ಬಾಬಾ ನಾವು ಸಹ ತಮ್ಮಂತೆ ಪುರುಷಾರ್ಥ ಮಾಡಿ ತಮ್ಮ ಸಿಂಹಾಸನಕ್ಕೆ ಅಧಿಕಾರಿಗಳಾಗ್ತೀವಿ, ನಾವು ವಾರಸದಾರರಾಗ್ತೀವಿ ಅಂತ ಎಲ್ಲ ಹೇಳ್ತಾರೆ ಮಕ್ಕಳು. ಬಾಬಾ ಅಂತಾರೆ, ಫಿರ್ಬಿ ಗ್ರಹಚಾರಿ ಬಯಟ ಜಾತಿ ಹೇ, ಆದರೂ ಸಹ ಗ್ರಹಚಾರಿ ಕೂತ್ಕೊಂಡ್ಬಿಡ್ತದೆ. ಬಾಬಾ ಅಂತಾರೆ, ಚಲನ್ ಬಿ ಅಚ್ಚಿ ಚಾಹಿಯನ, ಮಕ್ಕಳ ನಡವಳಿಕೆ ಬಹಳ ಚೆನ್ನಾಗಿರ್ಬೇಕು. ತುಮಾರ ದಂದಾ ಹೇ ಘರ್ ಘರ್ ಮೇ ಸಂದೇಶ ಪೌಂಚಾನ ಕಿ ಶು ಬಾಬಾ ಕೋ ಯಾದ ಕರೋ ತು ವಿಕರ್ಮ ವಿನಾಶ ಹೊಂಗೆ. ನೀವು ಮನೆ ಮನೆಗೆ ಸಂದೇಶ ತಲುಪಿಸ್ಬೇಕಂತಾರೆ ಬಾಬಾ, ಇದೇ ನಿಮ್ಮ ಕೆಲಸ. ಏನು ಸಂದೇಶ ತಲುಪಿಸ್ಬೇಕು, ಶುಭಾಬರವ್ರನ್ನ ನೆನಪು ಮಾಡಿರಿ, ಆವಾಗ ನಿಮ್ದು ಜನ್ಮ ಜನ್ಮಾಂತರದ ಎಲ್ಲ ವಿಕರ್ಮಗಳು ವಿನಾಶ ಆಗ್ತದೆ. ವಿನಾಶ ತೋ ಸಾಮ್ನೆ ಖಡಾ ಹೇ, ತುಂಬ ನಿಮಂತ್ರಣ ದೇತೆ ರಹೋ, ವಿನಾಶ ಅಂತೂ ಎದುರುಗಡೆನೇ ಇದೆ ಅಂತಾರೆ ಬಾಬಾ. ನೀವೆಲ್ಲರಿಗೂ ನಿಮಂತ್ರಣ ಕೊಡ್ತಾ ಇರಿ, ತುಮಾರಿತೋ ದಿನ ಪ್ರತಿದಿನ ವೃದ್ಧಿ ಹೋತಿ ಜಾಯಿಗಿ, ನೀವು ಮಕ್ಕಳದಂತೂ ದಿನ ಪ್ರತಿದಿನ ವೃದ್ಧಿ ಆಗ್ತಾ ಹೋಗ್ತದಂತಾರೆ ಬಾಬಾ. ಅನೇಕ ಸೆಂಟರ್ಗಳು ತೆರಿತಾ ಹೋಗ್ತದೆ. ಅದಕ್ಕೆ ಬಾಬಾ ಅಂತಾರೆ, ಇತ್ತನಾ ಬಡ ಮಕಾನ್ ಬಿ ಕಮ್ ಪಡ್ ಜಾಯಿಗ, ಇದೆಲ್ಲ ಇಷ್ಟು ದೊಡ್ಡ ದೊಡ್ಡ ಹಾಲ್ಗಳು ಬಿಲ್ಡಿಂಗ್ಗಳು ಎಲ್ಲ ಕಡಿಮೆ ಬೀಳ್ತದಂತಾರೆ ಬಾಬಾ. ಹಾಗೆ ಚಲ್ ಕಿತನೆ ಮಕಾನ್ ಚಾಯಿ, ಮಕ್ಕಳ ಸಂಖ್ಯೆಯಲ್ಲಿ ವೃದ್ಧಿ ಆದಂಗೆ ಆದಂಗೆ ಎಷ್ಟೆಲ್ಲ ಬಿಲ್ಡಿಂಗ್ಗಳು ಬೇಕಂತಾರೆ ಬಾಬಾ. ಡ್ರಾಮಾ ಮೇ ಆನೆ ವಾಲೊಂಕೆಲಿಯ ಪ್ರಬಂಧ ಬಿ ಜರೂರ್ ಚಾಯಿ, ಡ್ರಾಮಾದಲ್ಲಿ ಈ ಅನೇಕ ಜನ ಏನು ಬರ್ತಾರೆ ಮುಂದೆ ಅವ್ರಿಗೂ ಸಹ ವ್ಯವಸ್ಥೆ ಅವಶ್ಯವಾಗಿ ಬೇಕೇ ಬೇಕಲ್ವಾ. ತೊ ಬಚ್ಚೆ ಅಪನೇಲೇ ಸಬ್ ಕುಚ್ ಕರ್ರೇ, ಮಕ್ಕಳು ಏನು ಮಾಡ್ತಿದ್ದಾರೋ ತಮಗೋಸ್ಕರನೇ ಮಾಡ್ತಿದ್ದಾರಂತಾರೆ ಬಾಬಾ. ಅಂದಮೇಲೆ ಮಕ್ಕಳಿಗೆ ಬೇಹದ್ದಿನ ಖುಷಿ ಇರಬೇಕಲ್ವಾ.
ಪರಂತು ಮಾಯಾ ಘಡಿ ಘಡಿ ಬುದ್ಧಿಯೋಗ ತೋಡದೇತಿ. ಮಾಯೆ ಕ್ಷಣ ಕ್ಷಣಕ್ಕೂ ಬುದ್ಧಿಯೋಗವನ್ನ ತುಂಡು ಮಾಡಿಬಿಡುತ್ತದೆ. ಬಾಬನ್ ಜೊತೆಗಿರುವಂತ ಬುದ್ಧಿಯೋಗವನ್ನ ಕಟ್ ಮಾಡಿಬಿಡುತ್ತದೆ. ಬಾಬಾ ಅಂತಾರೆ ಈಗಲೇ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಮಾಲೆ ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅಂತಿಮದಲ್ಲಿಯೇ ರುದ್ರ ಮಾಲೆ ತಯಾರಾಗ್ತದೆ, ಆಮೇಲೆ ವಿಷ್ಣುವಿನ ಮಾಲೆ ತಯಾರಾಗ್ತದೆ. ಬಾಬಾ ಕಿತನ ಅಚ್ಚಿ ರೀತಿ ಸಮಜಾತೆ ಹೇ, ಬಾಬಾ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ತೊ ಅಂಬಾಕೆ ಮಂದಿರಕ್ಕೆ ಆಗೆ ಬಿ ಅಪನ ಸೆಂಟರ್ ಹೋನಾಚಾಯೆ. ಬಾಬಾ ಹೇಳ್ತಾರೆ ಎಲ್ಲೆಲ್ಲಿ ಜಗದಂಬೆಯ ಮಂದಿರ ಇದೆಯೋ ಆ ಮಂದಿರದ ಮುಂದೇನೂ ನಮ್ಮ ಸೆಂಟರ್ ಇರಬೇಕು. ಜೊ ಸಬ್ಕೋ ಸಮಜಾಯ ಜಾಯ್, ಅಲ್ಲಿ ಯಾರು ಜಗದಂಬೆಯ ಭಕ್ತರು ಬರ್ತಾರೋ ಅವ್ರಿಗೆ ಎಲ್ಲರಿಗೂ ಸಹ ಜ್ಞಾನ ತಿಳಿಸ್ಕೊಡ್ಬೇಕು. ತೊ ಅಭಿ ಯಹ ಜ್ಞಾನ ಜ್ಞಾನೇಶ್ವರಿ ಹೇ, ಈಗ ಇವರು ಜ್ಞಾನ ಜ್ಞಾನೇಶ್ವರಿ ಆಗಿದ್ದಾರೆ, ನಾಳೆ ಇವರೇ ರಾಜರಾಜೇಶ್ವರಿ ಆಗ್ತಾರೆ ಅಂತ ಎಲ್ಲ ಸಂದೇಶ ಕೊಡ್ಬೇಕಂತಾರೆ ಬಾಬಾ. ವಹಾಬಿ ಭೀಡು ಮಚ್ಚಿ ಜಾಯಿಗೆ, ಅವಾಗ ಅಲ್ಲಿನೂ ಸಹ ಬಹಳ ಜನ ಬರ್ತಾರಂತಾರೆ ಬಾಬಾ. ಎಲ್ಲ ಕಡೆನೂ ರಶ್ ರಶ್ ಆಗಿಬಿಡುತ್ತದೆ. ತುಮ್ ಸಿರ್ಪ್ ಕಾಮ್ ಕರೋ ಪೈಸೆ ಛಮ್ ಛಮ್ ಕರ ಆ ಜಾಯಿಂಗೆ. ಮಕ್ಕಳೇ ನೀವು ಧನ ಸಂಪತ್ತಿನ ಬಗ್ಗೆ ಚಿಂತೆ ಮಾಡಬೇಡ್ರಿ, ನೀವು ಸೇವೆ ಮಾಡ್ತಾ ಹೋಗ್ರಿ ಅಂತಾರೆ ಬಾಬಾ. ಅವಾಗ ಸೇವೆ ಮಾಡಲಿಕ್ಕೆ ಏನು ಹಣ ಬೇಕೋ ಅದೆಲ್ಲ ಛಮ್ ಛಮ್ ಅಂತ ಹೇಳಿ ತಾನಾಗೇ ಬರ್ತದಂತಾರೆ ಬಾಬಾ. ನೀವು ಬಾಬನ್ ಹುಂಡಿ ತುಂಬಬೇಕು, ಬಾಬನ್ ಭಂಡಾರ ತುಂಬಬೇಕು ಅನ್ನುವಂಥ ಚಿಂತೆ ನಿಮಗೆ ಬೇಡ. ಬಾಬಾ ಅವಶ್ಯವಾಗಿ ಏನು ಮಾಡ್ತಾರೆ, ಭಂಡಾರವನ್ನು ತುಂಬಿಸ್ತಾರೆ. ನಿಮ್ಮ ಕೆಲಸ ಕೇವಲ ಸೇವೆ ಮಾಡ್ತಾ ಹೋಗೋದು ಅಂತ ಹೇಳ್ತಾರೆ ಬಾಬಾ. ತುಂಬ ದಸ್ ಸೆಂಟರ್ ಖೋಲೋ ಬಾಬಾ ಗ್ರಾಹಕದೇಂಗೆ. ಮಕ್ಕಳೇ ಡ್ರಾಮಾದಲ್ಲಿ ಎಲ್ಲವೂ ಮೊದಲೇ ಫಿಕ್ಸ್ ಆಗಿದೆ, ನೀವು 10 ಸೆಂಟರ್ ತರೀರಿ ಅಂತಾರೆ ಬಾಬಾ. ಗಿರಾಕಿಗಳನ್ನು ಕಲಿಸೋರು ಯಾರು, ಸ್ವಯಂ ಬಾಬಾನೇ ನಿಮಗೆ ಗಿರಾಕಿಗಳನ್ನು ಕೊಡ್ತಾರೆ. ಪರಂತು ಸೆಂಟರ್ಗೆ ನೀವು ಕೋಲಿಸಾಕ್ತೆ, ನೀವು ಸೆಂಟರೇ ತರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹೆಂಗೆ ಅಂತ ಹೇಳ್ತಾರೆ ಬಾಬಾ. ನೀವು ಸೆಂಟರೇ ತರದಿಲ್ಲ ಹಂಗೆ. ಕಲ್ಕತ್ತೆ ಜೈಸೆ ಶಹರ್ ಮೇ ತೊ ಬಹು ಸೆಂಟರ್ ಖುಲ್ನೆ ಚಾಯಿ. ಬಾಬಾ ಅಂತಾರೆ ಕಲ್ಕತ್ತಾದಂತಹ ಸಿಟಿಯಲ್ಲಿ ಅಂತೂ ಬಹಳ ಬಹಳಷ್ಟು ಸೆಂಟರ್ಗಳನ್ನು ತೆರಿಬೇಕು. ಹಿಮತೆ ಬಚ್ಚೆ ಮದದೇ ಬಾ, ಮಕ್ಕಳ ಧೈರ್ಯದ ಒಂದು ಹೆಜ್ಜೆ ಇಟ್ಟರೆ ಸಾಕು, ಅವಶ್ಯವಾಗಿ ಬಾಬರವರ ಸಹಯೋಗ ಸಿಕ್ಕೇ ಸಿಗ್ತದೆ. ಕಿಸ್ಕೋಬಿ ಟಚ್ ಕರೆದಂಗೆ, ಬಾಬಾ ಯಾರಿಗೆ ಬೇಕಾದ್ರೆ ಟಚಿಂಗ್ ಮಾಡಿಸ್ತಾರೆ, ಕೆಲಸ ನೀವು ಮಾಡಬೇಕು ಅಂತಾರೆ ಬಾಬಾ. ತೊ ಬಹುರೂಪಿಕೆ ಬಚ್ಚೆ ತುಂ ಬಹುರೂಪ ಧಾರಣ ಕರ್ ಎಸ್ ಸರ್ವಿಸ್ ಕರ್ ಸಕ್ತೇಹು. ನೀವೆಲ್ಲ ಬಹುರೂಪಿ ತಂದೆಯ ಮಕ್ಕಳಂದ ಮೇಲೆ ನೀವು ಸಹ ಬಹುರೂಪಿಗಳಾಗಿ ಈ ಸೇವೆಯನ್ನು ಮಾಡಬಹುದು ಅಂತಾರೆ ಬಾಬಾ. ಕಹಾಬಿ ಜಾಕರ್ ಬಹುತೋಂಕ ಕಲ್ಯಾಣ ಕರ್ ಸಕ್ತೇಹು, ನೀವೆಲ್ಲಿ ಬೇಕಾದರೂ ಹೋಗ್ರಿ, ಅಲ್ಲಿ ಅನೇಕರ ಕಲ್ಯಾಣ ಮಾಡಬಹುದು. ಜೈನ್ ಧರ್ಮದವ್ರದ್ದು ಸರ್ವಿಸ್ ಮಾಡ್ಬೇಕಂತಾರೆ ಬಾಬಾ. ಬಹುತ ಅಚ್ಚೆ ಬಡೇ ಬಡೇ ಜೈನಿ ಹೇ, ಭಾಳ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಜೈನಿಗಳಿದ್ದಾರಂತಾರೆ ಬಾಬಾ. ಅರೆ ಮಕ್ಕಳ ಬುದ್ಧಿ ಇನ್ನೂ ವಿಶಾಲ ಆಗಿಲ್ಲ ಅಂತಾರೆ ಬಾಬಾ. ಸರ್ವಿಸ್ ಮಾಡುವಷ್ಟು, ಜೈನಿಗಳ ಸರ್ವಿಸ್ ಮಾಡುವಷ್ಟು ಇನ್ನೂ ಮಕ್ಕಳ ಬುದ್ಧಿ ವಿಶಾಲ ಆಗಿಲ್ಲ. ಯಾಕೆಂದರೆ ಮಕ್ಕಳಲ್ಲಿ ಇನ್ನೂ ಏನಿದೆ, ಕುಚು ದೇಹ ಅಭಿಮಾನ ರಹತಾಯಿ ಅಂತಾರೆ ಬಾಬಾ. ಒಳಗಡೆ ದೇಹಾಭಿಮಾನ ಇದ್ದರೆ ಸರ್ವಿಸ್ ಮಾಡಲಿಕ್ಕಾಗೋದಿಲ್ಲ. ಈಗ ಮಕ್ಕಳು ದೇಹಾಭಿಮಾನವನ್ನು ತೆಗೆದುಹಾಕಬೇಕು, ಆತ್ಮಾಭಿಮಾನಿಗಳಾಗಬೇಕು. ಬಾಬರವರಿಗೆ ಎಷ್ಟು ಸರ್ವಿಸ್ ಮಾಡಬೇಕಂತಿದೆಯೋ ಮಕ್ಕಳು ಅಷ್ಟೇ ವಿಶಾಲ ಬುದ್ಧಿಯವರಾಗಿ ಸರ್ವಿಸ್ ಮಾಡಬೇಕು. ಬಾಬರವರ ಸಂಕಲ್ಪವನ್ನು ಸಾಕಾರಗೊಳಿಸಬೇಕು, ಮನೆ ಮನೆಗೂ ಬಾಬರವರ ಸಂದೇಶವನ್ನು ತಲುಪಿಸ್ಬೇಕು. ಅಚ್ಛಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ ಪಿತಾ ಬಾಪ ದಾದಾಕ ಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪಕ್ಕೆ ರೂಹಾನಿ ಬಚ್ಚೋಂಕೋ ನಮಸ್ತೆ. ಹಮ್ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ ದಾದಾಕೋ ಯಾತ್ ಪ್ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಮಾತು, ಬಾಪ ಕಾ ಬನ್ಕರ್ ಮಾಯಾಕೆ ವಶ ನಹಿ ಹೋನಾ ಹೇ. ತಂದೆಯ ಮಕ್ಕಳಾಗಿ ಮತ್ತು ಮಾಯೆಗೆ ವಶ ಆಗಬಾರದು. ಕರ್ಮಾತೀತ ಬನ್ನೆ ಕ ಪುರುಷಾರ್ಥ ಕರ್ನ ಹೇ. ನಾವು ಕರ್ಮಾತೀತ ಆಗುವ ಪುರುಷಾರ್ಥ ಮಾಡಬೇಕು. ಬಾಪ ಕೋ ಭೂಲ್ ನಾಸ್ತಿಕನೇ ಬನ್ನ ಹೇ. ತಂದೆಯನ್ನು ಮರೆತು ನಾಸ್ತಿಕರಾಗಬಾರದು. ಅರ್ಧ ಕಲ್ಪ ನಾಸ್ತಿಕರಾಗಿದ್ದೇವು. ಈಗ ಬಾಬರವ್ರನ್ನ ಪಡ್ಕೊಂಡು ಬಾಬನ ಪರಿಚಯ ಮಾಡಿಕೊಂಡು ಆಸ್ತಿಕರಾಗಿದ್ದೀವಿ ಅಂದಮೇಲೆ ಆಸ್ತಿಕರಾದವರು ಮತ್ತು ಬಾಬರವರನ್ನ ಮರೆತು ನಾಸ್ತಿಕರಾಗಬಾರದು. ಎರಡನೇ ಮಾತು ತಿಳಿಸ್ತಿದ್ದಾರೆ ಬಾಬಾ, ಬುದ್ಧಿ ಸೆ ಬೇಹದ್ದಕ್ಕ ಸನ್ಯಾಸ ಕಾರಣ ಹೇ. ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕು. ಬೇಹದ್ ಖುಷಿ ಮೇ ರಹಕರ್ ವಿಶಾಲ ಬುದ್ಧಿ ಬನ್ ಸೇವಾ ಕರ್ಣಿ ಹೇ. ಮಕ್ಕಳೇ ನೀವು ಬೇಹದ್ದಿನ ಖುಷಿಯಲ್ಲಿದ್ದು ವಿಶಾಲ ಬುದ್ಧಿಯವರಾಗಿ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ.
ಬಾಬರವರು ವರದಾನ ಕೊಡ್ತಿದ್ದಾರೆ. ದಿಲ್ ಕಿ ಸಮೀಪತಾ ದ್ವಾರ ಸಹಯೋಗ ಕಾ ಅಧಿಕಾರ ಪ್ರಾಪ್ತ ಕರ್ ಉಮಂಗ ಉತ್ಸಾಹಮೇ ಉಡಾನೆ ವಾಲೆ ತೀವ್ರ ಪುರುಷಾರ್ಥಿ ಭವ. ಹೃದಯದ ಸಮೀಪತೆಯಿಂದ ಸಹಯೋಗದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡು ಉಮಂಗ ಉತ್ಸಾಹದಿಂದ ಹಾರುವಂತಹ ತೀವ್ರ ಪುರುಷಾರ್ಥಿಗಳಾಗಿರಿ. ಬಾಬಾ ವಿಸ್ತಾರವಾಗಿ ತಿಳಿಸ್ತಿದ್ದಾರೆ, ಜೋ ಬಚ್ಚೆ ದೂರ ಬೈಠೆ ಬಿ ಸದಾ ಬಾಪ್ ಕಿ ದಿಲ್ ಕೆ ಸಮೀಪ ಹೇ. ಯಾವ ಮಕ್ಕಳು ಸ್ಥೂಲವಾಗಿ ದೂರ ಕುಳಿತುಕೊಂಡಿದ್ರೂ ಸಹ ಸದಾ ತಂದೆಯ ಹೃದಯದ ಸಮೀಪ ಆಗಿದ್ದಾರೆ. ಅವರಿಗೆ ಸಹಯೋಗದ ಅಧಿಕಾರ ಪ್ರಾಪ್ತಿ ಆಗ್ತದಂತಾರೆ ಬಾಬಾ. ಅವರ ಅಂತ ತಕ್ಕ ಸಹಯೋಗ ಮಿಲ್ತಾರ ಹೇಗ, ಅವರಿಗೆ ಕೊನೆಯವರೆಗೂ ಬಾಬರವರಿಂದ ಸಹಯೋಗ ಸಿಗ್ತದೆ. ಇಸ್ಲೀ ಇಸ್ ಅಧಿಕಾರ ಕಿ ಸ್ಮೃತಿ ಸೆ ಕಬೀಬಿ ನ ತೋ ಕಮ್ಜೋರ್ ಬನನಾ ನ ದಿಲ್ ಶಿಕಸ್ತ್ ಬನನಾ. ತಂದೆಯ ಸಹಯೋಗದ ಅಧಿಕಾರ ಪ್ರಾಪ್ತಿಯಾಗಿದೆ ಅಂದಮೇಲೆ ಸದಾ ಈ ಅಧಿಕಾರದ ಸ್ಮೃತಿ ಇರಲಿ ಅಂತಾರೆ ಬಾಬಾ. ನೀವು ಎಂದಿಗೂ ಸಹ ದುರ್ಬಲರಾಗಬೇಡಿ, ನೀವು ಎಂದಿಗೂ ನಿರುತ್ಸಾಹಿಗಳಾಗಬೇಡಿ, ಪುರುಷಾರ್ಥದಲ್ಲಿಯೂ ಎಂದಿಗೂ ಸಾಧಾರಣ ಪುರುಷಾರ್ಥಿಗಳಾಗಬೇಡಿ ಅಂತಾರೆ ಬಾಬಾ. ಬಾಪ್ ಕಂಬೈನ್ಡ್ ಹೇ ಇಸ್ಲೀ ಸದಾ ಉಮಂಗ ಉತ್ಸಾಹಸೆ ತೀವ್ರ ಪುರುಷಾರ್ಥಿ ಬನ್ ಹಾಗೆ ಬರ್ತೆ ರಹನಾ ಹೇ. ಬಾಬಾ ಸದಾ ನಮ್ಮ ಜೊತೆಗೆ ಕಂಬೈನ್ಡ್ ಆಗಿದ್ದಾರೆ ಅಂದಮೇಲೆ ನಾವು ಮಕ್ಕಳು ಸದಾ ಉಮಂಗ ಉತ್ಸಾಹದಿಂದ ತೀವ್ರ ಪುರುಷಾರ್ಥಿಗಳಾಗಿ ಮುಂದುವರಿತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಕಮ್ಜೋರಿ ವಾ ದಿಲ್ ಶಿಕಸ್ತ್ ಪನ್ ಬಾಪ್ಗೆ ಹವಾಲೆ ಕರೆದು. ನಿಮ್ಮಲ್ಲೇನಾದರೂ ದುರ್ಬಲತೆ ಇದ್ರೆ ಅಥವಾ ನಿಮ್ಮಲ್ಲೇನಾದರೂ ನಿರುತ್ಸಾಹ ಇದ್ರೆ ಅದನ್ನ ತಂದೆಗೆ ಕೊಟ್ಬಿಡಿ, ತಂದೆಗೆ ಒಪ್ಪಿಸಿಬಿಡಿ ಅಂತಾರೆ ಬಾಬಾ. ಅಪನೇ ಪಾಸ್ ಸಿರ್ಪ್ ಉಮಂಗ್ ಉತ್ಸಾಹ ರಕ್ಕೋ, ನಿಮ್ಮ ಹತ್ರ ದುರ್ಬಲತೆ ಇಟ್ಕೋಬೇಡಿ, ನಿಮ್ಮ ಹತ್ರ ನಿರುತ್ಸಾಹಿತನ ಇಟ್ಕೋಬೇಡಿ, ಅದೆಲ್ಲ ತಂದೆಗೆ ಕೊಟ್ಟು ನಿಮ್ಮ ಹತ್ರ ಕೇವಲ ಉಮಂಗ ಉತ್ಸಾಹವನ್ನೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಇವತ್ತಿನ ಸ್ಲೋಗನ್ ಇದೆ, ಶ್ರೀಮತ್ ಕೆ ಕದಂ ಪರ್ ಕದಂ ರಕ್ತೆ ಚಲೋ ತೋ ಸಂಪೂರ್ಣತಾ ಕೆ ಮಂಜಿಲ್ ಸಮೀಪ ಆ ಜಾಯಿಗಿ. ತಂದೆಯ ಶ್ರೀಮತದ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ನಡೆಯಿರಿ, ಆಗ ಸಂಪೂರ್ಣತೆಯ ಗುರಿ ಸಮೀಪ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಶ್ರೀಮತ್ಕೆ ಕದಂ ಪರ್ ಕದಂ ರಕತೆ ಚಲೋ ತೋ ಸಂಪೂರ್ಣತಾಕೆ ಮಂಜಿಲ್ ಸಮೀಪ ಜಾಯಿ. ಪ್ರತಿ ಹೆಜ್ಜೆಗೂ ಬಾಬರವರ ಶ್ರೀಮತದಂತೆ ನಡಿಬೇಕು, ಬಾಬರವರ ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ನಡಿಬೇಕು, ಅವಾಗ ಅವಶ್ಯವಾಗಿ ಸಂಪೂರ್ಣತೆಯ ಗುರಿಯನ್ನ ನಾವು ತಲುಪಿ ಬಿಡ್ತೀವಿ, ಸಂಪೂರ್ಣತೆಯ ನಮ್ಮ ಗುರಿ ಸಮೀಪ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಇವತ್ತಿನ ಸ್ವಮಾನ ಇದೆ, ನಾನು ಆತ್ಮ ಯಜ್ಞ ರಕ್ಷಕ ಆಗಿದ್ದೇನೆ, ನಾನು ಆತ್ಮ ಯಜ್ಞ ರಕ್ಷಕ ಆಗಿದ್ದೇನೆ. ಅಚ್ಛಾ, ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಮಾತೇಶ್ವರಿಯವರ ಅನ್ಮೋಲ್ ಮಹಾವಾಕ್ಯವೂ ಸಹ ಇದೆ. ಸತೋಗುಣಿ ರಜೋಗುಣಿ ತಮೋಗುಣಿ ಯಹ ತೀನ್ ಶಬ್ದ ಕಾತೆ ಹೇ, ಇಸ್ಕೋ ಯಥಾರ್ಥ ಸಮಜ್ನ ಜರೂರಿ ಹೇ. ಬಾಬಾ ತಿಳಿಸ್ತಿದ್ದಾರೆ, ಸತೋಗುಣಿ ರಜೋಗುಣಿ ಮತ್ತು ತಮೋಗುಣಿ ಈ ಶಬ್ದ ಮೂರು ಶಬ್ದಗಳನ್ನು ಹೇಳ್ತೀವಿ, ಆದರೆ ಇದರ ಯಥಾರ್ಥವಾದ ಅರ್ಥವನ್ನು ತಿಳ್ಕೊಳ್ಬೇಕು, ಅದು ಬಹಳ ಅವಶ್ಯಕ ಇದೆ. ಮನುಷ್ಯ ಸಮಜ್ತೇ ಹೇ ಯ ತೀನೋ ಗುಣ ಇಕಟ್ಟೆ ಚಲತೆ ರಹತೆ ಹೇ. ಮನುಷ್ಯರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಈ ಮೂರೂ ಗುಣಗಳು ಒಟ್ಟಿಗೆ ನಡೀತಾ ಇರ್ತದೆ. ಆದರೆ ವಿವೇಕ ಏನು ಹೇಳ್ತದೆ, ಕ್ಯಾ ಯ ತೀನೋ ಗುಣ ಇಕಟ್ಟೆ ಚಲೆ ಆತೆ ಹೇ, ಏನು ಈ ಮೂರೂ ಗುಣಗಳು ಒಟ್ಟಿಗೆ ನಡೀತಾ ಬರ್ತದ, ಅಥವಾ ಮೂರೂ ಗುಣಗಳ ಪಾತ್ರ ಬೇರೆ ಬೇರೆ ಯುಗದಲ್ಲಿ ಇರ್ತದ? ವಿವೇಕ ಅಂತೂ ಇದೇ ರೀತಿ ಹೇಳ್ತದೆ ಅಂತಾರೆ ಬಾಬಾ, ಯ ತೀನೋ ಗುಣ ಇಕಟ್ಟೆ ನಹಿ ಚಲ್ತೆ, ಈ ಮೂರೂ ಗುಣಗಳು ಒಟ್ಟಿಗೆ ನಡಿಲಿಕ್ಕೆ ಸಾಧ್ಯವಿಲ್ಲ. ಜಬ್ ಸತ್ಯುಗ ಹೇ ತೋ ಸತೋ ಗುಣ ಹೇ, ದ್ವಾಪರ ಹೇ ತೋ ರಜೋ ಗುಣ ಹೇ. ಸತ್ಯುಗ ಇದ್ದಾಗ ಸತೋ ಗುಣ, ದ್ವಾಪರ ಯುಗ ಇದ್ದಾಗ ರಜೋ ಗುಣ, ಕಲಿಯುಗದಲ್ಲಿ ತಮೋ ಗುಣ ಇರ್ತದೆ. ಜಬ್ ಸತೋ ಹೇ ತೋ ಸತೋ ರಜೋ, ಸತೋ ಇದ್ದಾಗ ತಮೋ ಮತ್ತು ರಜೋ ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ರಜೋ ಇದ್ದಾಗ ಅವಾಗ ಸತೋ ಗುಣ ಇರುವುದಿಲ್ಲ. ಮನುಷ್ಯತು ಐಸೇ ಹಿ ಸಮಜ್ಕರ್ ಬೈಟೆ ಹೇ ಕಿ ತೀನೋ ಗುಣ ಇಕಟ್ಟೆ ಚಲೇ ಆತೆ ಹೇ. ಮನುಷ್ಯರು ಇದೇ ರೀತಿ ತಿಳ್ಕೊಂಡಿದ್ದಾರೆ, ಮೂರು ಗುಣಗಳು ಒಟ್ಟಿಗೆ ಬರ್ತದೆ ಅಂತ. ಯಹ ಬಾತ್ ಕಹನ ಸರಾಸರ್ ಭೂಲ ಹೇ, ಈ ಮಾತನ್ನ ಹೇಳುದು ಬಹಳ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಅಂತಾರೆ, ಓ ಸಮಷ್ಟೇ ಹೇ, ಜ ಮನುಷ್ಯ ಸಚು ಬೋಲ್ತೆ ಹೇ, ಪಾಪ ಕರ್ಮ ನಹಿ ಕರ್ತೆ ಹೇ,
ಸತೋಗುಣಿಯ ಅವ್ರೇನು ತಿಳ್ಕೊಂಡ್ಬಿಡ್ತಾರೆ, ಯಾವಾಗ ಮನುಷ್ಯರು ಸತೋಗುಣಿ ಆಗಿರ್ತಾರಂದರೆ ಅವ್ರು ಎಂದು ಯಾವಾಗ ಪಾಪ ಕರ್ಮ ಮಾಡಂಗಿಲ್ವೋ ಅಥವಾ ಸತ್ಯ ಹೇಳ್ತಾರೋ ಅಂದರೆ ಅವರು ಸತೋಗುಣಿ ಆಗಿರ್ತಾರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅರೆ ವಿವೇಕ ಏನು ಹೇಳ್ತದೆ, ಜಬ್ ಹಮ್ ಕಹತೆ ಹೇ ಸತೋಗುಣ ತೊ ಇಸ್ ಸತೋಗುಣ ಕಾ ಮತ್ಲಬ್ ಹೇ ಸಂಪೂರ್ಣ ಸುಖ ವಯ ಸಾರಿ ಸೃಷ್ಟಿ ಸತೋಗುಣಿ ಹೇ. ಸತೋಗುಣ ಅಂತ ಹೇಳಿದರೆ ಅದರ ಅರ್ಥ ಸಂಪೂರ್ಣ ಸುಖ, ಇಡೀ ಸೃಷ್ಟಿನೇ ಸತೋಗುಣಿ ಆಗಿರ್ಬೇಕಲ್ವಾ. ಬಾಕಿ ಎಸೆ ನೈ ಕಹೆಂಗೆ ಅಂತಾರೆ, ಬಾಬಾ ಜೊ ಸಚ್ ಬೋಲ್ತಾ ಹೇವ ಸತೋಗುಣಿ ಹೇ, ಅವ್ರ ಜೊ ಝೂಟ್ ಬೋಲ್ತಾ ಹೇವ ಕಲಿಯುಗಿ ತಮೋಗುಣಿ ಹೇ. ಯಾರು ಸತ್ಯ ಹೇಳ್ತಾರೋ ಅವರು ಸತೋಗುಣಿ, ಯಾರು ಸುಳ್ಳು ಹೇಳ್ತಾರೋ ಅವ್ರು ತಮೋಗುಣಿ ಕಲಿಯುಗಿ ಅಂತ ಅಲ್ಲ. ಐಸಿ ಹಿ ದುನಿಯಾ ಚಲ್ತಿ ಆತಿ ಹೇನ, ಜನ ಹೇಗಿರ್ತಾರೋ ಅದೇ ರೀತಿ ಜಗತ್ತು ನಡೀತಾ ಬರ್ತದಲ್ವಾ. ಅಬ್ ಜಬ್ ಹಮ್ ಸತಯುಗ್ ಕಹತೆ ಹೇ ತೊ ಇಸ್ಕಾ ಮತ್ಲಬ್ ಹೇ ಸಾರಿ ಸೃಷ್ಟಿ ಪರ್ ಸತಯುಗ್ ಸತೋ ಪ್ರಧಾನ ಚಾಯಿನ ಬಾಬಾ ಹೇಳ್ತಾರೆ. ಈಗ ನಾವು ಸತ್ಯುಗ ಅಂತ ಹೇಳ್ತೀವಂದ್ರೆ ಅದರ ಅರ್ಥ ಇಡೀ ಸೃಷ್ಟಿಯಲ್ಲೇ ಸತೋಗುಣ ಇರಬೇಕು, ಇಡೀ ಸೃಷ್ಟಿನೇ ಸತೋ ಪ್ರಧಾನ ಇರಬೇಕು. ಹಾಂ, ಕೊಯ್ ಸಮಯ ಐಸಾ ಸತ್ಯುಗ ಥಾ ಜಹಾ ಸಾರಾ ಸಂಸಾರ ಸತೋಗುಣಿತ. ಹಾಂ, ಒಂದಾನೊಂದು ಸಮಯದಲ್ಲಿ ಸತ್ಯುಗ ಇತ್ತು, ಅಲ್ಲಿ ಇಡೀ ಜಗತ್ತೇ ಸತೋಗುಣಿಯಾಗಿತ್ತು. ಈಗ ಆ ಸತ್ಯುಗ ಇಲ್ಲ, ಈಗಿರುವುದಿದು ಕಲಿಯುಗಿ ಜಗತ್ತು. ಅಂದಮೇಲೆ ಸಾರಿ ಸೃಷ್ಟಿ ಪರ ತಮೋ ಪ್ರಧಾನ ತಕ್ಕ ರಾಜ್ಯ ಹೇ, ಈಗ ಇಡೀ ಸೃಷ್ಟಿಯ ಮೇಲೆ ತಮೋ ಪ್ರಧಾನತೆಯ ರಾಜ್ಯ ಇದೆ. ಇಸ್ ತಮೋಗುಣಿ ಸಮಯ ಪರ್ ಫಿರ್ ಸತ್ಯಗುಣ ಕಹಾಸೆ ಆಯ, ಇದು ತಮೋಗುಣಿ ಸಮಯ, ಈ ಸಮಯದಲ್ಲಿ ಸತೋಗುಣ ಯಾವಾಗ ಬರಬೇಕು, ಎಲ್ಲಿಂದ ಬರಬೇಕು. ಅಭಯ ಘೋರ್ ಅಂಧ್ಯಾರ, ಇರುವುದು ಘೋರವಾದ ಅಜ್ಞಾನದ ಅಂಧಕಾರ ಅಂತಾರೆ ಬಾಬಾ. ಅದಕ್ಕೇನೆ ಬ್ರಹ್ಮನ ರಾತ್ರಿ ಅಂತ ಹೇಳಲಾಗ್ತದೆ. ಬ್ರಹ್ಮನ ಹಗಲು ಯಾವುದು, ಸತ್ಯುಗ. ಬ್ರಹ್ಮನ ರಾತ್ರಿ ಯಾವುದು, ಕಲಿಯುಗ. ತೋ ಹಮ್ ದೋನೊಂಕೊ ಮಿಲಾನೇ ಸಕ್ತೆ, ಅದು ಎರಡನ್ನು ನಾವು ಸೇರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ತಿಳಿಸ್ತಾರೆ, ಇಸ್ ಕಲಿಯುಗಿ ಸಂಸಾರಕ್ಕೂ ಅಸಾರ ಸಂಸಾರ ಕ್ಯೂ ಕತೆ ಹೇ, ಈ ಕಲಿಯುಗಿ ಜಗತ್ತನ್ನ ಸಾರವಿಲ್ಲದ ನಿಸ್ಸಾರವಾದ ಜಗತ್ತು ಅಂತ ಯಾಕೆ ಹೇಳಲಾಗ್ತದೆ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಏನೂ ಸಾರ ಇಲ್ಲವೇ ಇಲ್ಲ, ಅಂದ್ರೆ ಯಾವ ವಸ್ತುವಿನಲ್ಲಿಯೂ ಆ ತಾಕತ್ತೇ ಇಲ್ಲ ಅಂತಾರೆ ಬಾಬಾ. ಅರ್ಥಾತ್ ಸುಖ ಇಲ್ಲ, ಶಾಂತಿ ಇಲ್ಲ, ಪವಿತ್ರತೆ ಇಲ್ಲ. ತುಜೋ ಇಸ್ ಸೃಷ್ಟಿ ಪರ್ ಕೊಯ್ ಸಮಯ ಸುಖ ಶಾಂತಿ ಪವಿತ್ರತಾ ಥೀ, ಅರೆ ಒಂದಾನೊಂದು ಸಮಯದಲ್ಲಿ ಈ ಸೃಷ್ಟಿಯ ಮೇಲೆ ಸುಖ ಇತ್ತು, ಇಲ್ಲಿ ಶಾಂತಿ ಇತ್ತು, ಇಲ್ಲಿ ಪವಿತ್ರತೆ ಇತ್ತು. ಈಗ ಆ ತಾಕತ್ತಿಲ್ಲ, ಆ ಶಕ್ತಿ ಇಲ್ಲ. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಪಂಚಭೂತಗಳ ಪ್ರವೇಶತೆ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇಸ್ ಸೃಷ್ಟಿಕೋ ಭಯಕ ಸಾಗರ್ ಅಥವಾ ಕರ್ಮ ಬಂಧನಕ ಸಾಗರ ಕತೆ ಹೇ, ಇದು ಭಯದ ಸಾಗರ, ಇದು ಕರ್ಮ ಬಂಧನದ ಸಾಗರ ಅಂತ ಹೇಳಲಾಗ್ತದೆ. ಅದಕ್ಕೆ ಎಲ್ಲ ಮನುಷ್ಯರು ದುಃಖಿಗಳಾಗಿ ಪರಮಾತ್ಮನಿಗೆ ಮೊರೆ ಇಡ್ತಿದ್ದಾರೆ, ಪರಮಾತ್ಮನನ್ನ ಕರಿತಿದ್ದಾರೆ. ಪರಮಾತ್ಮ ಹಮ್ಕೋ ಭವ ಸಾಗರ ಸೆ ಪಾರಕರು, ಹೇ ಪರಮಾತ್ಮ ಹೇ ಭಗವಂತ ಈ ಭವಸಾಗರದಿಂದ ನಮ್ಮನ್ನು ಪಾರು ಮಾಡು ಅಂತ ಮೊರೆ ಇಡ್ತಿದ್ದಾರಂದ್ರೆ ಅದರಿಂದ ಸಿದ್ಧ ಆಗ್ತದೆ ಅವಶ್ಯವಾಗಿ. ಕೊಯ್ ಅಭಯ ಅರ್ಥಾತ್ ನಿರ್ಭಯತ ಕಾಬಿ ಸಂಸಾರ ಹೇ, ಅಭಯ ಅಥವಾ ನಿರ್ಭಯತೆಯೇ ಸಂಸಾರನೂ ಇದೆ. ಅಂತಹ ಅಭಯ ಅಥವಾ ನಿರ್ಭಯತೆ ಜಗತ್ತಿಗೆ ನಾವು ಹೋಗ್ಬೇಕಂತ ಬಯಸ್ತಾ ಇದ್ದೀವಿ. ಆದ್ದರಿಂದ ಈ ಹಳೆಯ ಜಗತ್ತು, ಈ ಹಳೆಯ ಸಂಸಾರ, ಇದು ಪಾಪದ ಸಾಗರ, ಇದನ್ನು ಪಾರು ಮಾಡಿ ನಾವು ಪುಣ್ಯಾತ್ಮರ ಜಗತ್ತಿಗೆ ಹೋಗ್ಬೇಕಂತ ಬಯಸ್ತಾ ಇದ್ದೀವಿ. ಅದಕ್ಕೆ ಜಗತ್ತು ಎರಡಿದೆ ಅಂತಾರೆ ಬಾಬಾ, ಏಕ ಸತ್ಯುಗಿ ಸಾರವಾಲಿ ದುನಿಯಾ, ದುಸ್ರಿ ಹೇ ಕಲಿಯುಗ ಅಸಾರ ಕಿ ದುನಿಯಾ. ಒಂದು ಸತ್ಯಯುಗ, ಅದು ಸಾರ ತುಂಬಿರುವಂಥ ಜಗತ್ತು. ಇನ್ನೊಂದು ಕಲಿಯುಗ, ಅದು ನಿಸ್ಸಾರವಾದ ಜಗತ್ತು, ಸಾರವೇ ಇಲ್ಲದ ಜಗತ್ತು. ತೋ ದೋನೋ ದುನಿಯಾಯೇ ಇಸ್ ಸೃಷ್ಟಿ ಪರ್ ಹೋತಿ ಹೇ, ಈ ಎರಡೂ ಜಗತ್ತು ಸಹ ಇದೇ ಸೃಷ್ಟಿಯ ಮೇಲೆ ಇದೆ ಅಂತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ. ಓಂ ಶಾಂತಿ. ನನ್ನಾತ್ಮ, ಈ ದೇಹದೊಳಗೆ ಮಸ್ತಿಷ್ಕದಲ್ಲಿ ಮಿನುಗುವ ಚೈತನ್ಯ ನಕ್ಷತ್ರ, ನಾನು ಶೀತಲ ಜ್ಯೋತಿ, ಪಾವನ ಜ್ಯೋತಿ. ದೇಹ ಎನ್ನುವ ಈ ಕಾರಿನಲ್ಲಿ ನಾನು ಸಮಾಧಾನಯುಕ್ತ ಡ್ರೈವರ್,
ಪ್ರಶಾಂತ ಮನದ ಚಾಲಕ. ದೇಹ ಎನ್ನುವ ಕಾರನ್ನು ಸಂಭಾಲನೆ ಮಾಡುತ್ತಾ ಇದು ಈಶ್ವರನ ರಥ ಎಂದು ಅರ್ಪಣಾ ಭಾವದಿಂದ ನಿಮಿತ್ತ ಮಾತ್ರವಾಗಿ ಭ್ರುಕುಟಿ ಮಧ್ಯದಲ್ಲಿ ನಿವಾಸಿಸುತ್ತಿರುವ ನನ್ನಾತ್ಮ ಜವಾಬ್ದಾರಿಯುತ ಜ್ಯೋತಿ, ಹಗಲು ರಾತ್ರಿ ನನ್ನ ಅಂತರಂಗದ ಪುರುಷಾರ್ಥಕ್ಕಾಗಿ ಸಹಯೋಗ ನೀಡುತ್ತಿರುವ ದೇಹಕ್ಕೆ ಧನ್ಯವಾದ. ನಿತ್ಯ ಈಶ್ವರನಿಗೆ ಸೇವೆಗೆ ಸಿದ್ಧವಾಗಿರುವ ದೇಹಕ್ಕೆ ಧನ್ಯವಾದ. ದೇಹವನ್ನು ಆತ್ಮವನ್ನು ಸಶಕ್ತಗೊಳಿಸಿಕೊಳ್ಳಲು ನನ್ನ ಆತ್ಮ ನನ್ನ ಮೂಲ ಮನೆಯ ಕಡೆಗೆ ಧಾವಿಸುತ್ತಿರುವೆ. ಅಗಣಿತ ದೂರವಿರುವ ಅತಿ ಮೇಲಕ್ಕೆ ಒಂದೇ ಕ್ಷಣಕ್ಕೆ ಹಾರಿ ವಿಶಾಲವಾದ ಪರಮಧಾಮದಲ್ಲಿ ಎತ್ತರ ತಾಣದಲ್ಲಿ ಮಿನುಗುತ್ತಿರುವ ಸರ್ವಶಕ್ತಿವಂತನ ಸಮ್ಮುಖದಲ್ಲಿರುವೆ. ಪ್ರೇಮ ಸಾಗರನ ಸಮ್ಮುಖದಲ್ಲಿರುವೆ. ಈಶ್ವರನೇ, ನಿಮ್ಮ ಪ್ರೇಮ ಭಂಡಾರವನ್ನು ಅನುಭವಿಸಿ ಚಂಚಲ ಮನ ಏಕಾಗ್ರವಾಯಿತು. ನಿಮ್ಮ ಪ್ರೇಮ ನನ್ನ ಅಂತರಂಗದಲ್ಲಿ ಧೈರ್ಯ ತಂದಿದೆ. ನಿಮ್ಮ ಪ್ರೇಮದ ಪಾಲನೆ ನನ್ನೊಳಗಿನ ದುಗುಡವನ್ನು ಸಮಾಪ್ತಿ ಮಾಡಿ ನಿರ್ಭಯವನ್ನಾಗಿ ಮಾಡಿದೆ. ಈಶ್ವರನ ಪ್ರೇಮದ ಛತ್ರಛಾಯಿಯಲ್ಲಿ ಅವಿನಾಶಿ ತಂದೆಯ ನಿಸ್ವಾರ್ಥ ಪ್ರೇಮವನ್ನು ನಾನಾತ್ಮ ಅನುಭವಿಸುತ್ತಿರುವೆ. ಬಾಬಾ, ನಿಮ್ಮ ಪ್ರೀತಿಯಲ್ಲಿ ಎಷ್ಟು ಮ್ಯಾಜಿಕ್ ಇದೆ. ಈ ಕ್ಷುಲ್ಲಕ ಪ್ರಪಂಚದಲ್ಲಿ ಜಟಿಲವಾಗಿ ಸಿಲುಕಿಕೊಂಡ ಮನವನ್ನು ಸರಳವಾಗಿ ನನ್ನನ್ನು ಬಿಡಿಸಿದೀಯ ತಂದೆ. ಅಸತ್ಯ ಪ್ರಪಂಚದಲ್ಲೇ ಮೆರೆಯುವುದೇ ಸತ್ಯ ಸಾಧನೆ ಎಂದುಕೊಂಡ ನನಗೆ ಪ್ರಪಂಚದ ಕ್ಷುಲ್ಲಕತೆಯನ್ನು ಅನುಭವ ಮಾಡಿಸಿದೆಯ ತಂದೆ. ಬಾಬಾ, ತಾವ ವಿನಾಶಿ, ತಮ್ಮ ಜ್ಞಾನ ಶಾಶ್ವತ, ತಮ್ಮ ಶ್ರೀಮತದ ಶಕ್ತಿ ನಿತ್ಯ. ನಿಮ್ಮ ಆಶೀರ್ವಾದ ನನ್ನ ಅಂತರಂಗದಲ್ಲಿ ತುಂಬುತ್ತಿದೆ. ನಿಮ್ಮನ್ನೇ ನೋಡುವ, ನಿಮ್ಮ ಸಮನಾಗಲೇಬೇಕೆನ್ನುವ ಶ್ರೇಷ್ಠ ಗುರಿ ಇಟ್ಟುಕೊಂಡ ಆತ್ಮ ನಾನು ನಿತ್ಯ ನಿಮ್ಮ ಮಡಿಲಿನಲ್ಲಿ. ಬಾಬಾ, ಐ ಆಮ್ ಎವರ್ ರೆಡಿ ಫಾರ್ ಯುವರ್ ಸರ್ವಿಸ್. ಬಾಬಾ, ಐ ಆಮ್ ಎವರ್ ರೆಡಿ ಫಾರ್ ಯುವರ್ ಆದೇಶ. ನಿಮ್ಮ ಶ್ರೀಮತದಂತೆ ನಡೆಯುವ ಶ್ರೇಷ್ಠ ಭಾಗ್ಯ ನೀಡಿದಿರಿ. ಸರ್ವೇಶ್ವರನ ಅಖಂಡ ಜ್ಞಾನದ ಕಿರಣಗಳು, ಸ್ವಚ್ಛ ಕಿರಣಗಳು ತುಂಬಿಕೊಂಡು ನಾನಾತ್ಮ ಪಾವನ ಪವಿತ್ರನಾಗುತ್ತಿರುವೆ. ತಂದೆಯಿಂದ ಬರುತ್ತಿರುವ ನಿಸ್ವಾರ್ಥ ಪ್ರೇಮವನ್ನು ತುಂಬಿಕೊಂಡು ಸಕಲಾತ್ಮಗಳಿಗೂ ಆತ್ಮೀಕ ಪ್ರೀತಿಯನ್ನು ತುಂಬಲು ಪುನಃ ಬನ್ನಿ. ಸಾಕಾರ ಜಗತ್ತಿನಲ್ಲಿ ಸರ್ವಾತ್ಮಗಳಿಗೂ ನಿರ್ಮಲ ಸ್ನೇಹವನ್ನು ಹಂಚಿ.
ಓಂ ಶಾಂತಿ. तेरे लिए ही छोड़ दिए दुनिया, तेरे लिए ही घर आती अखिया, तेरे लिए ही छोड़ दिए दुनिया, तेरे लिए ही घर आती अखिया. ओ मेरे बाबा, ओ मेरे बाबा, ओ मेरे बाबा. सब कुछ बाबा तेरे लिए है, मेरे दिल दर्पण में तू ही तू है. ओ मेरे बाबा, 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 ओ मेरे बाबा. तेरे लिए ही छोड़ दिए दुनिया, तेरे लिए ही घर आती अखिया, तेरे लिए ही छोड़ दिए दुनिया, तेरे लिए ही घर आती अखिया. साथी है तू मेरा, तो राती है तू मेरा, तो सुख भी है तू मेरा, आखिर भी है तू मेरे, तो सांसों में है तू ही तू, तू तू. तेरे लिए ही छोड़ दिए दुनिया, तेरे लिए ही घर आती अखिया, तेरे लिए ही छोड़ दिए दुनिया, तेरे लिए ही हर आती अखिया. ओ मेरे बाबा, 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 ओ मेरे बाबा. मेरा तो कल भी है तू, मेरे तो पल पल में क्या, मेरी रूह में है तू, मेरे तो सारे रिश्तों में तू ही तू, तू तू. तेरे लिए ही छोड़ दिए दुनिया, तेरे लिए ही घर आती अखिया, तेरे लिए ही छोड़ दिए दुनिया, तेरे लिए ही हर आती अखिया. ओ मेरे बाबा, 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 ओ मेरे बाबा. ओम शांति, ओम शांति, ओम शांति.